ಇವಾಗ ನಾನು ಒಳಚಿಲಲ್ಲಿರುವಂಥ ಒಳಚಿಲ್ ಅಂದರೆ ಈ ಮಂಗಳೂರಿನಿಂದ ಬ್ಯಾಂಗ್ಳೂರಿಗೆ ಹೋಗುವ ಹೆದ್ದಾರಿ ಏನಿದೆ ಅಲ್ಲಿ ಅಡ್ಯಾರ್ನ ನಂತರ ನೀವು ಬಹುಶಃ ಇಲ್ಲಿ ಲೆಫ್ಟಿಗೆ ನೋಡಿದರೆ ದೊಡ್ಡ ಎಕ್ಸ್ಪೋರ್ಟ್ ಸೈನೇಜೇ ಕಾಣ್ತೇವೆ. ಈ ಒಳಚಿಲ್ನ ಕ್ಯಾಂಪಸ್ನ ಒಳಗೆ ನಾನೀಗ ಇಲ್ಲಿದ್ದೇನೆ. ಈ ಎಕ್ಸ್ಪರ್ಟ್ ಪಿ ಯು ಕಾಲೇಜ್ ಏನಿದೆ ಇಡೀ ರಾಜ್ಯದಲ್ಲಿಯೇ ಒಂದು ಹೆಸರುವಾಸಿಯಾದಂತಹ ಪಿ ಯು ಕಾಲೇಜ್. ಇಲ್ಲಿ ಇವತ್ತು ಈ ಕಾಲೇಜಿನ ಫೌಂಡರ್ ಮತ್ತು ಚೇರ್ಮನ್ ಆದಂಥ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರೊಂದಿಗೆ ನಾವು ಮಾತಾಡಲಿಕ್ಕಿದ್ದೇವೆ. ನಾನು ಮೊದಲೇ ಹೇಳಿದಾಗೆ ಎರಡು ವಿಷಯಗಳ ಮೇಲೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸು ಏನು ಬರ್ತಾ ಇವೆ ಏಪ್ರಿಲಲ್ಲಿ, ಸಿ ಇ ಟಿ ಇರಲಿ ನೀಟ್ ಇರಲಿ ಅಥವಾ ಜೆ ಇರಲಿ, ಆ ಎಕ್ಸಾಮ್ನ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಅವರು ನೀಡಲಿಕ್ಕಿದ್ದಾರೆ. ಹಾಗೆಯೇ ಇಷ್ಟೊಂದು ಸುಂದರವಾದ ಕ್ಯಾಂಪಸ್ನ ಒಳಗಡೆ ಏನೆಲ್ಲ ಆ್ಯಕ್ಟಿವಿಟೀಸ್ ಇಲ್ಲಿವೆ ಮತ್ತು ಯಾವುದೆಲ್ಲ ಫೆಸಿಲಿಟೀಸ್ ಇಲ್ಲಿವೆ ಅದನ್ನು ನಾವು ಅವರಿಂದಲೇ ನಾವು ಕೇಳೋಣ. ಬನ್ನಿ ಬನ್ನಿ, ನಮ್ಮೊಂದಿಗೆ ಈಗ ಅವರದೇ ಕ್ಯಾಂಪಸಲ್ಲಿ ಎಕ್ಸ್ಪರ್ಟ್ ಪಿ ಯು ಕಾಲೇಜಿನ ಫೌಂಡರ್ ಅಂದರೆ ಮ್ಯಾನ್ ಹೂ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್ ಇನ್ನೇ ಏನು ಒಂದು ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು 3,000 ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚು ಪಿ ಯು ಮಕ್ಕಳಿಗೆ ಎಜುಕೇಷನ್ ನೀಡುವಂತಹ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ನೋಟೆಬಲ್ ಇನ್ಸ್ಟಿಟ್ಯೂಷನ್. ಅದರ ಫೌಂಡರ್ ಹಾಗೂ ಚೇರ್ಮನ್ ಆದಂತಹ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಮೊದಲೇ ಹೇಳಿದಾಗೆ ಈ ಇನ್ಸ್ಟಿಟ್ಯೂಷನ್ನ ಒಳಗಡೆ ಯಾವುದೆಲ್ಲ ಫೆಸಿಲಿಟೀಸ್ ಇವೆ, ಯಾಕೆ ಈ ಒಂದು ಇನ್ಸ್ಟಿಟ್ಯೂಷನ್ ಹೈಲೈಟ್ ಆಗ್ತದೆ ಇದೆಲ್ಲವನ್ನು ನಾವು ನಿಮಗೆ ಹೇಳ್ತೇವೆ. ಆದರೆ ಅದಕ್ಕಿಂತಲೂ ಮೊದಲು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ ಇಂಪಾರ್ಟೆಂಟ್ ವಿಷಯವನ್ನು ಮಾತಾಡಲಿಕ್ಕೆ. ಆ ವಿಷಯ ಏನೆಂದರೆ ನಮ್ಮ ಪಿ ಯು ಸೆಕೆಂಡ್ ಪಿ ಯು ಎಕ್ಸಾಮ್ಸ್ ಬೋರ್ಡ್ ಏನು ಎಕ್ಸಾಮ್ಸು March 22ಗೆ ಬಹುಶಃ ಮುಕ್ತಾಯವಾಗ್ತಾ ಇವೆ. ನಂತರ ನಮ್ಮ ಸ್ಟೂಡೆಂಟ್ಸ್ ಸ್ಪೆಷಲಿ ಈ ಸೈನ್ಸ್ ಸ್ಟೂಡೆಂಟ್ಸ್ ಮುಂದೆ ಇರುವಂಥ ಚಾಲೆಂಜಸ್ ಏನೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದು ಸಿ ಇ ಟಿ ಇರಲಿ ನೀಟ್ ಇರಲಿ ಅಥವಾ ಬೇರೆ ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವೆ ಇದರೆಲ್ಲರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೇವೆ. ಫಸ್ಟ್ ಆಫ್ ಆಲ್ ಸರ್, ವಾಕಿ ಟಾಕಿ ಶೋಗೆ ಸ್ವಾಗತ. ನಾವು ಯಾವಾಗಲೂ ಸ್ಟುಡಿಯೋದ ಒಳಗೆ ಕೂತ್ಕೊಂಡು ಮಾತಾಡೋದು, ಅಲ್ಲಿ ಒಬ್ಬರ ಮುಂದೆ ಒಬ್ಬರು ಮಾತಾಡಿ ಅದೊಂದು ಫಾರ್ಮಲ್ ಏನು ಇಂಟರ್ವ್ಯೂ ಥರ ಆಗುತ್ತೆ. ಆದರೆ ಇಲ್ಲಿ ನಿಮ್ಮ ಒಂದು ಕ್ಯಾಂಪಸ್ ನೋಡುವ ಅವಕಾಶ ನಮಗೆ ಸಿಗ್ತಾ ಇದೆ. ಬಹುಶಃ ನಮ್ಮ ವೀಕ್ಷಕರಿಗೆ ಕೂಡ ಎಕ್ಸ್ಪರ್ಟ್ ಪಿ ಯು ಕಾಲೇಜ್ನ ಬಗ್ಗೆ ಕೇಳಿದ್ದಾರೆ, ಆದರೆ ಒಳಗಡೆ ಕ್ಯಾಂಪಸ್ ಹೇಗೆ ಇರ್ತದೆ ಅಂತ ಒಂದು ನೋಡುವ ಅವಕಾಶ ಕೂಡ ಇದೆ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳಿದಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಪಿ ಯು ಎಕ್ಸಾಮ್ ಮುಗಿತಾ ಇದೆ. ಈ ಸಲ ಎಕ್ಸ್ಪರ್ಟ್ ಪಿ ಯು ಕಾಲೇಜಿಂದ ಎಷ್ಟು ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾರೆ? ಟೋಟಲಿ ಫ್ರಮ್ ಬೋಧ ಎರಡು ಕ್ಯಾಂಪಸ್ಸಿಂದ, ದಿಸ್ ಈಸ್ ಎ ಕ್ಯಾಂಪಸ್ ಆಫ್ 55 acres ಆ್ಯಂಡ್ ವಿ ಹ್ಯಾವ್ ಗಟ್ ಟೂ ಕಾಲೇಜಸ್. ಒನ್ ಈಸ್ ದಿಸ್ ಔಟ್ಸ್ಕರ್ಟ್ಸ್ ಆಫ್ ಮ್ಯಾಂಗ್ಳೂರ್, ದಟ್ ಇಸ್ ಒಳಚಿಲ್ ಕ್ಯಾಂಪಸ್. ವಿ ಹ್ಯಾವ್ ಅರೌಂಡ್ 3,000 ಸ್ಟೂಡೆಂಟ್ಸ್ ಇಯರ್. ಆ್ಯಂಡ್ ಕೊಡಿಯಾಲ್ಬೆಲ್ ಕ್ಯಾಂಪಸ್ಸಲ್ಲಿ ನಮ್ಮ ಸಿಟಿ, ಹಾರ್ಟ್ ಆಫ್ ದಿ ಸಿಟಿ, ಅಲ್ಲಿ ಅರೌಂಡ್ 820 ಸ್ಟೂಡೆಂಟ್ಸ್ ಇದ್ದಾರೆ. ಆಲ್ ಟುಗೆದರ್ ಅರೌಂಡ್ 3,800 ಸ್ಟೂಡೆಂಟ್ಸ್ ಆರ್ ದೇ. ಆ್ಯಂಡ್ ಎಕ್ಸಾಕ್ಟ್ಲಿ ಹಾಫ್ ಆಫ್ ದೆಮ್, ಅಂದರೆ ಸಾಧಾರಣ 1,900 ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದ ಎಕ್ಸಾಮ್ಸ್ ಆ್ಯಂಡ್ ಆಲ್ಮೋಸ್ಟ್ ಆಲ್ ಆರ್ ರೈಟಿಂಗ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ, ಸಿ ಇ ಟಿ, ನೀಟ್, ಜೆ ಇ ಮೇನ್, ಜೆ ಅಡ್ವಾನ್ಸ್ಡ್. ಎಸ್ಪೆಷಲಿ ಸಿ ಇ ಟಿ ಸಾಧಾರಣ ಎಲ್ಲ ಮಕ್ಕಳು ಬರೀತಾರೆ. ನೀಟ್ ಪಿ ಸಿ ಎಮ್ ಬಿ ತಕ್ಕೊಂಡವ್ರು ಯಾರೆಲ್ಲ ಇದ್ದಾರೆ, ಬಯಾಲಜಿ ತಕ್ಕೊಂಡವರು, ಅವರೆಲ್ಲರೂ ಪಿ ಸಿ ಎಮ್ ಬಿ ಇರ್ಬೋದು ಅಥವಾ ಪಿ ಫಿಸಿಕ್ಸ್, ಕೆಮಿಸ್ಟ್ರಿ, ಹೋಮ್ ಸೈನ್ಸ್, ಬಯಾಲಜಿ ಇರ್ಬೋದು, ಬಯಾಲಜಿ ತಗೊಂಡವರೆಲ್ಲರೂ ನೀಟ್ ಎಕ್ಸಾಮ್ ಬರೀತಾರೆ. ಆ್ಯಂಡ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳಿದರೆ ಮಕ್ಕಳು, ಹೆಚ್ಚಿನ ಮಕ್ಕಳು ಬರೋದು ಇಲ್ಲಿ ಮಾತ್ರ ಅಲ್ಲ, ಯಾವುದೇ ಒಂದು ಸೈನ್ಸ್ ತಗೊಂಡ ಮಕ್ಕಳು ಸೈನ್ಸ್ ತಗೊಳ್ಳೋ ಉದ್ದೇಶ, ಮೋರ್ ದ್ಯಾನ್ 90% ಆಫ್ ದೆಮ್ ಇಂಟೆಂಟ್ ಟು ರೈಟ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಸಿ ಇ ಟಿ, ನೀಟ್, ಜೆ ಇ ಮೇನ್, ಜೆ ಇ ಅಡ್ವಾನ್ಸ್ಡ್. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಯಾರಿಯ ಒಂದು ಈ ಮೆಥಡಾಲಜಿ ಇದೆ ಅಲ್ಲ, ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮಲ್ಲೆಲ್ಲ ಸಬ್ಜೆಕ್ಟಿವ್ ಟೈಪ್ ಆಫ್ ಕ್ವೆಶನ್ಸ್ ಇರ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಟ್ ಈಸ್ ನಾಟ್ ಓನ್ಲಿ ದ ಟೆಸ್ಟ್ ಫಾರ್ ಯುವರ್ ನಾಲೆಜ್, ಇಟ್ ಈಸ್ ಆಲ್ಸೋ ಎ ಟೆಸ್ಟ್ ಫಾರ್ ದ ಆ್ಯಕ್ಯುರಸಿ ವಿತ್ ವಿಚ್ ಯು ಆರ್ ಆನ್ಸರಿಂಗ್ ಆ್ಯಂಡ್ ವಿದಿನ್ ದ ಟೈಮ್ ಫ್ರೇಮ್.
ಸೊ ಟೈಮ್ ಆ್ಯಂಡ್ ಅಕ್ಯುರಸಿ, ಇಟ್ಸ್ ಎ ಟೆಸ್ಟ್ ಫಾರ್ ಟೈಮ್ ಆ್ಯಂಡ್ ಅಕ್ಯುರಸಿ. ಯಾವುದೇ 3 hours ಎಕ್ಸಾಮ್? ಹೌದು, 3 ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಿ ಟಿ ಆದರೆ 1 hour 10 minutes, ಫಿಸಿಕ್ಸ್ 1 hour 10 minutes ಅದು ಬೆಳಿಗ್ಗೆ, ಕೆಮಿಸ್ಟ್ರಿ ಮಧ್ಯಾಹ್ನ, ಎಕ್ಸಾಂಪಲ್ ನಾನು ಹೇಳ್ತಾರೆ, ಒಂದು ಸಬ್ಜೆಕ್ಟ್ ಬೆಳಿಗ್ಗೆ 1 hour 10 minutes, ಇನ್ನೊಂದು ಸಬ್ಜೆಕ್ಟ್ ಮಧ್ಯಾಹ್ನ 1 hour 10 minutes, ನೆಕ್ಸ್ಟ್ ಡೇ ಮಾರ್ನಿಂಗ್ 1 hour 10 minutes, ನೆಕ್ಸ್ಟ್ ಡೇ ಆಫ್ಟರ್ನೂನ್ 1 hour 10 minutes. ಇದು ಸಿ ಇ ಟಿ ಫಾರ್ಮ್ಯಾಟ್. ನೀಟ್, ಜೆ ಇ ಮೇನ್, ಜೆ ಅಡ್ವಾನ್ಸ್ಡ್ ಎಲ್ಲ 3 hours ಎಕ್ಸಾಮ್ಸ್ ಇರೋದು. ಸೊ ಇಟ್ಸ್ ಎ ಕಂಟಿನ್ಯೂಸ್. ಸೇ ಫಾರ್ ಎಕ್ಸಾಂಪಲ್ ನೀಟ್ ಅಂತಾದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಒಟ್ಟಿಗೆ ಒಂದು ಪೇಪರ್ ಅಂದರೆ ಒಂದು 3 hours ಅಟ್ ಎ ಸ್ಟ್ರೆಚ್ ಅದನ್ನು ಬರೀಲಿಕ್ಕೆ. ಜೆ ಇ ಮೇನ್ ಅಂತಾದರೆ 3 hours, ಇಟ್ ಇಸ್ ಆನ್ಲೈನ್ ಎಕ್ಸಾಮ್. ಜೆ ಇ ಮೇನ್ ಎಕ್ಸಾಮ್ ಇಸ್ ಪ್ಯೂರ್ಲಿ ಆನ್ಲೈನ್. ಅಂದರೆ ಈ ನಾವು ಪ್ರತಿ ವರ್ಷ ಈ ನ್ಯೂಸಲ್ಲಿ ನೋಡಿದರೆ ಈ ಎಕ್ಸ್ಪರ್ಟ್ ಪಿ ಯು ಕಾಲೇಜಿನಲ್ಲಿ ಅದೆಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವೆ, ಎಲ್ಲದರಲ್ಲೂ ಸ್ಟೂಡೆಂಟ್ಸ್ ಡಿಸ್ಟಿಂಕ್ಸಲ್ಲಿ ಅಲ್ಲಿ ಬರುವುದು, ರ್ಯಾಂಕಲ್ಲಿ ಬರುವುದು, ಆ ಒಂದು ಮಾರ್ಕ್ಸನ್ನು ತೆಗೆಯುವುದು ಎಲ್ಲ ನ್ಯೂಸಲ್ಲಿ ಓದ್ತೇವೆ. ಆದರೆ ಎಕ್ಯುರೇಟಾಗಿ ಎಕ್ಸ್ಪರ್ಟ್ ಪಿ ಯು ಕಾಲೇಜಿನ ಮಕ್ಕಳು ಒಂದು ವರ್ಷಕ್ಕೆ ಎಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀತಾರೆ? ಇಲ್ಲ, ಇಷ್ಟೇ ಈಗ ನಾನು ಏನು ಹೇಳಿದೆ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇನ್ ಬಿಟ್ವೀನ್ ಅಂದರೆ ಅಕಾಡೆಮಿಕ್ ಇಯರಲ್ಲಿ ಏನು ಅದರದ್ದು ಒಂದು ಟಾಪ್ ಸ್ಕೋರರದ್ದು ಫೋಟೋಸ್ ನೇಮ್ ಎಲ್ಲ ಬರ್ತದೆ, ಅದು ಏನು ಸರ್? ಅದು ಅಂದರೆ ಈಗ ಇನ್ ಬಿಟ್ವೀನ್ ದೇ ಆರ್ ರೈಟಿಂಗ್ ಒನ್ ಎಕ್ಸಾಮ್ ಕಾಲ್ಡ್ ಎನ್ ಡಿ ಎ ಎಕ್ಸಾಮ್. ನಾರ್ಮಲಿ ಇನ್ ದ ಮಂತ್ ಆಫ್ ಅಕ್ಟೋಬರ್ ಆ ಟೈಮಲ್ಲಿ ಇರ್ತದೆ. ಎನ್ ಡಿ ಎ ಎಕ್ಸಾಮ್ ಬರೀತಾರೆ ಕೆಲವು ಮಕ್ಕಳು, ದೋಸ್ ಆರ್ ಇಂಟ್ರೆಸ್ಟೆಡ್. ಆ್ಯಂಡ್ ನಾರ್ಮಲಿ ಕಲಿಯುವ ಮಕ್ಕಳಿದ್ದಾರಲ್ಲ, ಈಗ ನಾರ್ಮಲಿ ಅವರಿಗೆ ಯಾವ ಅವರ ಪಾತ್ವೆಯಲ್ಲಿ ಏನೆಲ್ಲ ಎಕ್ಸಾಮ್ಸ್ ಬರ್ತದೆ, ಕಲಿಯುವ ಮಕ್ಕಳು ದೇ ಡೂ ಫೇರ್ಲಿ ಬೆಟರ್. ಈಗ ಎನ್ ಡಿ ಅಂತ ಹೇಳಿದ್ರಲ್ಲ, ಅದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ನಮ್ಮ ಇಂಡಿಯನ್ ಏರ್ಫೋರ್ಸಿಗೆ ಅಥವಾ ಇಂಡಿಯನ್ ಆರ್ಮಿ ಇದಕ್ಕೆ ಜಾಯ್ನ್ ಆಗಲಿಕ್ಕೆ, ಡಿಫೆನ್ಸ್ ಸೈಡಲ್ಲಿ ಹೋಗಿ ಜಾಯ್ನ್ ಆಗಲಿಕ್ಕೆ ದಟ್ ಎಕ್ಸಾಮ್ ಇಸ್ ಎ ಮಸ್ಟ್. ಅದರಲ್ಲಿ ಎರಡು ಟೈಪ್ ಇರ್ತದೆ, ಒಂದು ಥಿಯರಿ ಎಕ್ಸಾಮ್ ಇರ್ತದೆ, ಆಮೇಲೆ ಪ್ರಾಕ್ಟಿಕಲ್ ಅಂದರೆ ಇಂಟರ್ವ್ಯೂ ಟೈಪ್ ಇರ್ತದೆ, ಮತ್ತು ನಿಮ್ಮ ಫಿಸಿಕಲ್ ಕೆಪಾಬಿಲಿಟಿ ಅದನ್ನೆಲ್ಲ ಟೆಸ್ಟ್ ಮಾಡಿ ಅಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದೆ, ಅದಾದ ನಂತರ ಅದರದ್ದು ಅದರಲ್ಲಿ ಪಾಸ್ ಆಗಬೇಕು. ಸೊ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್, ಥಿಯರಿ ಎಕ್ಸಾಮ್ ಆಸ್ ವೆಲ್ ಆಸ್ ದ ಯಾವುದು ಇಂಟರ್ವ್ಯೂ ಟೈಪ್ ಎಕ್ಸಾಮ್, ಬೋತ್ ಆರ್ ಇಂಪಾರ್ಟೆಂಟ್. ಎಸ್, ದೇರ್ ಆರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಜಾಯಿನ್ಡ್ ನಮ್ಮ ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಇದೆಲ್ಲ ಜಾಯಿನ್ ಆರ್ಮಿ ಇದಕ್ಕೆಲ್ಲ ಜಾಯಿನ್ ಆದವರು ಇದ್ದಾರೆ. ನಾಟ್ ಮೆನಿ, ಬಟ್ ದೇರ್ ಆರ್ ಸ್ಟೂಡೆಂಟ್ಸ್. ಹೌದು, ದೇರ್ ಆರ್ ಸ್ಟೂಡೆಂಟ್ಸ್. ವಿ ರೀಡ್ ಅಬೌಟ್ ನಮ್ಮ ಈಗ ನಮ್ಮ ಮೊದಲು ಒಬ್ಬರು ಸ್ಟೂಡೆಂಟ್ ಇದ್ದರು, ನಮ್ಮ ಗೋಪಾಲ್ ಹೊಸೂರ್ ಅಂತ ಇಲ್ಲಿ ಐ ಜಿ ಪಿ ಆಗಿದ್ದರು, ಈ ವೀರಪ್ಪನ ಕೇಸಲ್ಲ ಅವರು ಭಯಂಕರ ಕೆಲಸ ಮಾಡಿದ್ದಾರೆ. ಹೌದು. ಸೊ ಅವರ ಮಗ ಸಮರ್ ಹೊಸೂರ್ ಅಂತ, ನೌ ಈಸ್ ವರ್ಕಿಂಗ್ ಫಾರ್ ಇಂಡಿಯನ್ ನೇವಿ, ಈ ವಾಸ್ ಎ ಸ್ಟೂಡೆಂಟ್ ಆಫ್ ಎಕ್ಸ್ಪರ್ಟ್ ಕಾಲೇಜ್. ಸೊ ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ಲೈಕ್ ದ್ಯಾಟ್. ಸಿ, ಫೈನಲಿ ದಿಸ್ ಇಸ್ ಎ ಸೈನ್ಸ್ ಲರ್ನಿಂಗ್ ಕಾಲೇಜ್. ಕೆಲವು ಮಂದಿ ಅಂದ್ಕೊಳ್ತಾರೆ ಏನಂದ್ರೆ ದಿಸ್ ಇಸ್ ಎ ಕಾಲೇಜ್ ಇಂಜಿನಿಯರಿಂಗ್ ಮೆಡಿಸಿನ್ ಮಾತ್ರ. ಎಕ್ಸಾಕ್ಟ್ಲಿ, ಇಟ್ ನಾಟ್ ಬಿ. ನೋ, ದಟ್ ಇಸ್ ವೈ ಮೈ ರೀಸನ್ ವೈ ಆಸ್ಕ್ಡ್, ಬಿಕಾಸ್ ಎವ್ರಿ ಟೈಮ್ ಈವನ್ ಮಿಡಲ್ ಆಫ್ ದ ಇಯರ್ ಅಕಾಡೆಮಿಕ್ ಅಂದ್ರೆ ಈಗ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿರುತ್ತೆ ಅದು ಪಿ ಯು ಸಿ ಫೈನಲ್ ಎಕ್ಸಾಮ್ ಆದ ನಂತರ ಬರೆಯುವುದು. ನೀವು ಹೇಳಿದ್ರು 4-5 ಎಕ್ಸಾಮ್ ಇದೆ, ಇನ್ ಬಿಟ್ವೀನ್ ಕೂಡ ಕೆಲವು ಸ್ಟೂಡೆಂಟ್ಸ್ ಏನು ರ್ಯಾಂಕ್ ಪಡೆಯುವುದು ಅಥವಾ ಡಿಸ್ಟಿಂಕ್ಷನ್ ಅಲ್ಲಿ ಬರುವುದಿರುತ್ತದೆ. ಎಕ್ಸಾಕ್ಟ್ಲಿ ಐಡಿಯಾ ಇರಲಿಲ್ಲ ಯಾವುದಕ್ಕೆ ಅವರು ಎಕ್ಸಾಮ್ ಬರೀತಾರೆ ಅಂತ. ಅಂದರೆ ಈ ಶಾರ್ಟ್ ಫಾರ್ಮಲ್ಲಿ ನಮಗೆ ನಮ್ಮಂಥವರಿಗೆ ಅರ್ಥ ಆಗೋದಿಲ್ಲ, ನಾವು ಸೈನ್ಸ್ ಸ್ಟೂಡೆಂಟ್ ಅಲ್ಲ. ಅಂದರೆ ಮಧ್ಯದಲ್ಲಿ ಇನ್ನೊಂದು ಎಕ್ಸಾಮ್ ಇತ್ತು, ಕೆ ವಿ ಪಿ ವೇ ಅಂತ, ಕಿಶೋರ್ ವೈಜ್ಞಾನಿಕ ಪ್ರೋತ್ಸಾಹನ ಯೋಜನಾ ಅಂತ. ಇಟ್ ವಾಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್, ಅದಿತ್ತು. ಅದು ಸಹ ನವಂಬರ್ಲ್ಲಿ ಆಗುವಂಥ ಎಕ್ಸಾಮ್, ಅದರ ರಿಸಲ್ಟ್ ಸಾಧಾರಣ ಜನವರಿಯಲ್ಲಿ ಬರ್ತದೆ. ನಿಮ್ಗೆ ಅವಾಗ ಆಶ್ಚರ್ಯ ಆಗ್ತದೆ, ಜನವರಿಯಲ್ಲಿ ಹೇಗೆ ಯಾವ ಎಕ್ಸಾಮ್ ಅಪ್ಪ ಇದು? ಕರೆಕ್ಟ್, ಕರೆಕ್ಟ್. ಬಟ್ ಈಗ ಲಾಸ್ಟ್ ಇಯರಿಂದ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಕೆ ವಿ ಪಿ ವೈ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ಎನ್ ಡಿ ಎ ಇಸ್ ಹ್ಯಾಪನಿಂಗ್. ಆ್ಯಕ್ಚುಲಿ ಇಟ್ಸ್ ಹ್ಯಾಪನಿಂಗ್ ಟ್ವೈಸ್ ಇನ್ ಇಯರ್, ಒನ್ ಇನ್ ದ ಮಂತ್ ಆಫ್ ಅಕ್ಟೋಬರ್, ಏನದರ್ ಇನ್ ದ ಮಂತ್ ಆಫ್ ಏಪ್ರಿಲ್. ಎರಡು ಸಲ ಆಗ್ತದೆ ವರ್ಷಕ್ಕೆ. ಸೊ ಬಟ್ ಈಗ ನಮ್ಮ ಇಂಡಿಯನ್ ಆರ್ಮಿ ಅಥವಾ ಇಂಡಿಯನ್ ಏರ್ ಫೋರ್ಸ್ ಅಥವಾ ನೇವಿ ಈ ಫೀಲ್ಡಲ್ಲಿ ಜಾಯ್ನ್ ಆಗಲಿಕ್ಕೆ ಐದರ್ ದೇ ಕ್ಯಾನ್ ಗೋ ಥ್ರೂ ಎನ್ ಡಿ ಎ ಎಕ್ಸಾಮ್ ಇಮಿಡಿಯೇಟ್ಲಿ ಆಫ್ಟರ್ 12th ಸ್ಟ್ಯಾಂಡರ್ಡ್, ಆರ್ ದೇ ಕ್ಯಾನ್ ಗೆಟ್ ಇನ್ ಟು ಎನಿ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್, ಮೆಡಿಸಿನ್ ಆರ್ ಎನಿ ಡಿಗ್ರಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಆಲ್ಸೋ ದೇ ಕ್ಯಾನ್ ಗೆಟ್ ಇನ್ ಟು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್. ನಮ್ಮಲ್ಲಿ ಕೆಲವು ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಆದ ನಂತರ ಇದಕ್ಕೆ ಜಾಯ್ನ್ ಆದವರು ಇದ್ದಾರೆ. ಯಾವುದಕ್ಕೆ, ಈ ನಿಮ್ಮ ಏರ್ ಫೋರ್ಸ್, ಇಂಡಿಯನ್ ಆರ್ಮಿ, ಅದಕ್ಕೆ ನೇವಿ, ಇದಕ್ಕೆ ಜಾಯ್ನ್ ಆದವರು ಇದ್ದಾರೆ. ಇನ್ಫ್ಯಾಕ್ಟ್ ದ್ಯಾಟ್ ಇಸ್ ಆಲ್ಸೋ ವೆರಿ ಗುಡ್. ಅಲ್ಲಿ ಹೇಗಾಗ್ತದೆ ಅಂದರೆ ನಿಮ್ಮ ಎಂಟ್ರಿ ಪಾಯಿಂಟೇ ಹೈಯರ್ ಲೆವೆಲ್ ಇರ್ತದೆ. ಸೊ ಪ್ರಮೋಷನ್ ವಿಲ್ ಬಿ ಫಾಸ್ಟರ್ ರಿಲೇಟಿವ್ಲಿ. ಈಗ ಪಿ ಯು ಆದ ಕೂಡಲೇ ನೀವು ಈ ಲೆವೆಲ್ಗೆ ಜಾಯ್ನ್ ಆದರೆ ನಮ್ಮ ಇಂಡಿಯನ್ ಆರ್ಮಿ ಅಥವಾ ಇಂಡಿಯನ್ ಏರ್ ಫೋರ್ಸ್ ಅಥವಾ ನೇವಿ ಇಂಜಿನಿಯರಿಂಗ್ ಆಗಿ ಜಾಯ್ನ್ ಆಗುವಾಗ ಈ ಲೆವೆಲಲ್ಲಿ ಎಂಟ್ರಿ ಪಾಯಿಂಟ್. ನೀವು ಪಿ ಯು ಸಿ ಆಗಿ ಈ ಲೆವೆಲ್ ಎಂಟ್ರಿ ಪಾಯಿಂಟಿಂದ ಈ ಲೆವೆಲ್ಗೆ ಹೋಗಲಿಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್.
ಎಸ್ ಸರ್, ಈಗ ನಾವು ಬ್ಯಾಕ್ ಟು ಕಾಂಪಿಟೇಟಿವ್ ಎಕ್ಸಾಮ್ಸ್, ಈ ಸಿ ಇ ಟಿ ನೀಟ್ ಎಲ್ಲ ಎಕ್ಸಾಮ್ ಏನಿದೆ, ನಾನು ಒಂದು ಕೇಳಿದ್ದೇನೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಪಿ ಯು ಫೈನಲಿಗೆ ಎಷ್ಟು ಅಟೆನ್ಷನ್ ಕೊಡ್ತಾರಾ ಅದಕ್ಕಿಂತಲೂ ಜಾಸ್ತಿ ಅಟೆನ್ಷನ್ ಇದಕ್ಕೆ ಕೊಡ್ತಾರಂತ, ಅಥವಾ ಈಕ್ವಲ್, ಇದರ ಪ್ರಿಪ್ರೇಷನ್ನ ಬಗ್ಗೆ ಸ್ವಲ್ಪ ಹೇಳಿಬಿಡಿ. ನೀವು ಹೇಳೋದು ಕರೆಕ್ಟ್ ಇದೆ. ಮಕ್ಕಳು ಏನು ಮಾಡ್ತಾರಂದರೆ, ಹೆಚ್ಚಿನ ಮಕ್ಕಳದ್ದು ಜನರಲ್ ಮೆಂಟಾಲಿಟಿ ಹೇಗಂತ ಹೇಳಿದರೆ, ನಮಗೆ ಪಿ ಯು ಬೋರ್ಡ್ ಎಕ್ಸಾಮ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಮಗೆ ನೀಟ್ ಸಿ ಇ ಟಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಅಂತ. ಆದರೆ ವಿಷಯ ಏನಂತ ಹೇಳಿದರೆ, ನೀವು ಇದು ಕಾನ್ಸೆಪ್ಟ್ ಪ್ರಿಪೇರ್ ಮಾಡಲಿಕ್ಕಿರುವಂಥದ್ದು ಯಾವುದು, ಬೋರ್ಡ್ ಎಕ್ಸಾಮ್ ಅನ್ನೋದು. ನೀವು ಅದಕ್ಕೆ ಪ್ರಿಪೇರ್ ಮಾಡೋದಂದರೆ ಕಾನ್ಸೆಪ್ಟ್ ಕರೆಕ್ಟ್ ಕಲ್ತಿದ್ದೀರಿ, ಅದನ್ನು ನೀವು ಕರೆಕ್ಟ್ ಮನನ ಮಾಡ್ಕೊಳ್ತೀರಿ ಅನ್ನುವ ಇದು. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳಿದರೆ, ನೀವು ಬೇಸ್ಡ್ ಆನ್ ಹೌ ಮಚ್ ಯು ಹ್ಯಾವ್ ಲರ್ನ್ಡ್, ಹೌ ಮಚ್ ನಾಲೆಜ್ ಯು ಹ್ಯಾವ್ ಗೇನ್ಡ್, ಹೌ ಮಚ್ ಕಾನ್ಸೆಪ್ಚುಲಿ ಹ್ಯಾವ್ ಲರ್ನ್ಡ್, ಬೇಸ್ಡ್ ಆನ್ ದ್ಯಾಟ್ ಟೈಮ್ ಆ್ಯಂಡ್ ಅಕ್ಯುರೇಸಿಗೋಸ್ಕರ ಇರುವ ಪ್ರಿಪ್ರೇಷನ್ ಅದು. ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಅಂದರೆ, ನೀವು ಬೋರ್ಡ್ ಎಕ್ಸಾಮಿನ ಪ್ರಿಪ್ರೇಷನ್ ಕರೆಕ್ಟ್ ಮಾಡಲಿಲ್ಲ ಅಂತಾದರೆ ಆ ಪ್ರಿಪ್ರೇಷನನ್ನು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಹೆಚ್ಚಿನ ಮಕ್ಕಳು ಏನು ಮಾಡ್ತಾರೆ ಅಂಥೇಳಿದರೆ, ಬಿಕಾಸ್ ಆಫ್ ದೇರ್ ಲೇಜಿನೆಸ್, ನಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ ಅದು ಇಂಪಾರ್ಟೆಂಟ್ ಅಂತ. ಆವಾಗ ಏನಾಗ್ತದೆ ಅಂದರೆ, ಗ್ರಾಮರ್ ಕರೆಕ್ಟ್ ಕಲಿಯದೆ ಯಾವುದೇ ಲ್ಯಾಂಗ್ವೇಜನ್ನು ಫ್ಲೂಯೆಂಟ್ ಆಗಿ ಮಾತಾಡೋದೇ ಆಗುವುದಿಲ್ಲ. ಆದರೆ ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಅಂಡರ್ಸ್ಟ್ಯಾಂಡ್ ದಿಸ್ ವೆಲ್ ಇನ್ ಅಡ್ವಾನ್ಸ್ ಆ್ಯಂಡ್ ದೇ ಡೂ ವೆಲ್ ಇನ್ ದ ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ ಆ್ಯಂಡ್ ದೇ ಡೂ ವೆರಿ ವೆಲ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ಬಟ್ ದೆರ್ ಈಸ್ ಒನ್ ಮೋರ್ ಕೆಟಗರಿ, ದೆರ್ ಆರ್ ಸ್ಟೂಡೆಂಟ್ಸ್ ಹೂ ಡೂ ಗುಡ್ ಇನ್ ಬೋರ್ಡ್ ಎಕ್ಸಾಮ್ಸ್, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕರೆಕ್ಟ್ ಟ್ರೈನಿಂಗ್ ತಗೊಳ್ಳದೇ ಇದ್ದರೆ, ಕರೆಕ್ಟಾಗಿ ಮೊದಲಿಂದ ಪ್ರಿಪೇರ್ ಮಾಡದೇ ಇದ್ದರೆ, ಕರೆಕ್ಟಾಗಿ ಟೆಕ್ನಿಕ್ಸನ್ನು ಕಲಿಯದೇ ಇದ್ದರೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ. ಸೊ ಆ ಸೀರಿಯಸ್ನೆಸ್ ಎರಡರದ್ದು ಯಾರಿಗಿರ್ತದೆ ಇದು ಹೇಗಂತ ಹೇಳಿದರೆ, ಈ ನಿಮ್ಮ ಕ್ರಿಕೆಟಿಗೆ ಕಂಪೇರ್ ಮಾಡಿದರೆ, ದೆರ್ ಆರ್ ಸಮ್ ಪ್ಲೇಯರ್ಸ್ ಹುಡು ಹೂ ಆರ್ ವೆರಿ ಗುಡ್ ಇನ್ ಟೆಸ್ಟ್ ಕ್ರಿಕೆಟ್ ಫಾರ್ಮ್ಯಾಟ್, ಬಟ್ ಈ ನಿಮ್ಮ ಒನ್ ಡೇ ಕ್ರಿಕೆಟ್ ಅಥವಾ ಟಿ ಟ್ವೆಂಟಿಯಲ್ಲಿ ಅವರಷ್ಟು ಒಳ್ಳೇದು ಮಾಡಿರೋದಿಲ್ಲ, ಆ ಟೆಕ್ನಿಕ್ಸ್ ಅವ್ರ ಹತ್ರ ಅಷ್ಟು ಕರಗತವಾಗಿರೋದಿಲ್ಲ, ಆ ಟ್ಯಾಲೆಂಟ್ ಅವ್ರ ಹತ್ರ ಅಷ್ಟು ಕರಗತವಾಗಿರೋದಿಲ್ಲ. ಬಟ್ ಒನ್ ಹೂ ಈಸ್ ಪ್ರಿಪೇರಿಂಗ್ ಪ್ರಾಪರ್ಲಿ ಫ್ರಮ್ ದ ಡೇ ಒನ್, ದೇ ವಿಲ್ ಡೂ ವೆಲ್ ಇನ್ ಬೋರ್ಡ್ ಎಕ್ಸಾಮ್ಸ್, ದೇ ವಿಲ್ ಡೂ ವೆಲ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ಬಟ್ ಅದರ್ ವೇ ಇಸ್ ನಾಟ್ ರೌಂಡ್, ಅದರ್ ವೇ ಇಸ್ ನಾಟ್ ಟ್ರೂ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಳ್ಳೇದು ಮಾಡಿದವರು ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೇದು ಮಾಡಲಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಈಗ ಜಸ್ಟ್ ಲೈಕ್ ಈಗ ಇದರದ್ದು ಪ್ರಿಪ್ರೇಷನ್ ಎಲ್ಲ ನೀವು ಹೈ ಜಂಪಿಗೆ ಕಂಪೇರ್ ಮಾಡಿದರೆ, ಬೋರ್ಡ್ ಎಕ್ಸಾಮ್ ಅಂದರೆ 3 ಫೀಟ್ ಹೈಟ್ ಹಾರೋದು, ಕರೆಕ್ಟ್, ಸಿ ಇ ಟಿ ಅಂದರೆ 4 ಫೀಟ್ ಹೈಟ್ ಹಾರೋದು, ಆ್ಯಂಡ್ ನೀಟ್ ಅಂತ ಹೇಳಿದ್ರೆ 5 ಫೀಟ್ ಹೈಟ್ ಹಾರೋದು, ಅದಕ್ಕಿಂತ ಹೆಚ್ಚು. ಆ್ಯಂಡ್ ಜೆಇಎಂ ಏನಂದರೆ 6 ಫೀಟ್, ಜೆ ಅಡ್ವಾನ್ಸ್ ಅಂದರೆ 7 ಫೀಟ್. ನೀವೀಗ ಸಿ ಇ ಟಿಗೆ ಅದು ನೀಟಿಗೆ ಒಳ್ಳೆ ಪ್ರಿಪೇರ್ ಮಾಡ್ತಾ ಇದ್ದೇನಂತ ಹೇಳಿದರೆ, 5 ಫೀಟಿಗೆ ನಾನು ಒಳ್ಳೆ ಪ್ರಿಪೇರ್ ಮಾಡ್ತಾ ಇದ್ದೆ, ನಿಮಗೆ 3 ಫೀಟ್ ಯಾವ ಲೆಕ್ಕ? ಬಟ್ ದಿಸ್ ಇಸ್ ಅ ಕಾನ್ಸೆಪ್ಟ್. ಬಟ್ ಯಾರು ನಾನು ಬೋರ್ಡ್ ಎಕ್ಸಾಮ್ ಫೋಕಸ್ ಮಾಡೋದಿಲ್ಲ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಮಾತ್ರ ಫೋಕಸ್ ಮಾಡ್ತೇನೆ ಅಂತ ಯಾರು ಹೇಳ್ತಾರೆ ನೋಡಿ, ಅದು ಶುದ್ಧ ಸುಳ್ಳು. ಅವ್ರು ಯಾವುದೂ ಕರೆಕ್ಟ್ ಪ್ರಿಪೇರ್ ಮಾಡೋದಿಲ್ಲ ಅಂತ ಅರ್ಥ. ಅಂದರೆ ಒಮ್ಮೆ ಈಗ ರಿಸಲ್ಟ್ ಬಂದ ನಂತರ, ಕಾಂಪಿಟೇಟಿವ್ ಎಕ್ಸಾಮ್ ರಿಸಲ್ಟ್ ಬಂದ ನಂತರ ನಮ್ಮ ಅಡ್ಮಿಷನಿಗೆ ಪಿ ಯು ಮಾರ್ಕ್ಸ್ ರ್ಯಾಂಕ್ ಕನ್ಸಿಡರ್ ಆಗ್ತದೆ ಅಲ್ಲಿ? ಇಲ್ಲ, ಸಿ ಇ ಟಿಗೆ ಆಗ್ತದೆ, ಓನ್ಲಿ ಸಿ ಇ ಟಿಗೆ ಆಗ್ತದೆ. ಬೇರೆ ನಿಮ್ಮ ನೀಟ್ ಜೆ ಮೇನ್ ಮುಖಾಂತರ ಈ ಎನ್ ಐ ಟಿಸ್ ಆ್ಯಂಡ್ ಅದರ ನಂತರ ಜೆ ಅಡ್ವಾನ್ಸ್ಡ್ ಬರೆದು ಈ ನಿಮ್ಮ ಯಾವುದು ಐ ಐ ಟಿಗೆಲ್ಲ ಅಡ್ಮಿಷನ್ ಆಗ್ತದಲ್ಲ, ಅದಕ್ಕೆ ಯಾವುದಕ್ಕೂ ನಿಮ್ಮ ಇದು ಕೌಂಟ್ ಆಗೋದಿಲ್ಲ, ಯಾವುದು ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕೌಂಟ್ ಆಗೋದಿಲ್ಲ. ಬಟ್ ಸಿ ಇ ಟಿಗೆ ಈಕ್ವಲ್ ವೇಟೇಜ್, 50% ವೇಟೇಜ್ ಫಾರ್ ಬೋರ್ಡ್ ಎಕ್ಸಾಮ್ ಇನ್ ದ ಕೋರ್ ಸಬ್ಜೆಕ್ಟ್ ಪಿ ಸಿ ಎಂ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅಂತಾದರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ 50% ವೇಟೇಜ್. ಆ್ಯಂಡ್ ಸಿ ಇ ಟಿಯಲ್ಲಿ ಏನು ನೀವು ಬೇರೆ ಬೇರೆ ಸಬ್ಜೆಕ್ಟ್ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಿ ಅದರದ್ದು 50% ವೇಟೇಜ್. ಈಗ ಫಾರ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟಿಗೆ ಬೋರ್ಡ್ ಎಕ್ಸಾಮಲ್ಲಿ 98% ಬಂದಿದೆ ಅಂತ ಅಂದ್ಕೊಳ್ಳಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸಲ್ಲಿ, ಅದೇ ರೀತಿ ಸಿ ಇ ಟಿಯಲ್ಲಿ ಅವನಿಗೆ ಅಥವಾ ಅವಳಿಗೆ 94% ಬಂದಿದೆ ಅಂತ ಅಂದ್ಕೊಳ್ಳಿ. ಔಟ್ ಆಫ್ 60 ಎವ್ರಿ ಸಬ್ಜೆಕ್ಟ್ ನೀವು ಅದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದರೆ 94% ಬಂದಿದೆ ಅಂತ ಅಂದ್ಕೊಳ್ಳಿ. ಬೋರ್ಡ್ ಎಕ್ಸಾಮಲ್ಲಿ 98%, ಇದರಲ್ಲಿ 94%, ಅದೆರಡರ ಆ್ಯಾವ್ರೇಜ್ 96% ಬರ್ತದೆ. ಹೀಗೆ ಪ್ರತಿಯೊಬ್ಬರಿಗೆ ಆ್ಯಾವ್ರೇಜನ್ನು ಕ್ಯಾಲ್ಕುಲೇಟ್ ಮಾಡಿ ಹೈಯೆಸ್ಟ್ ಆ್ಯಾವ್ರೇಜ್ ಯಾರಿಗಿದೆ ಅವರಿಗೆ ಫಸ್ಟ್ ರ್ಯಾಂಕ್, ಆಮೇಲೆ ಸೆಕೆಂಡ್ ರ್ಯಾಂಕ್, ಆಮೇಲೆ ಥರ್ಡ್ ರ್ಯಾಂಕ್, ಹಾಗೆ ಆ ರೀತಿಯಲ್ಲಿ ರ್ಯಾಂಕ್ ಕೊಡ್ತಾರೆ. ಇದು ಸಿ ಇ ಟಿಗೆ ಮಾತ್ರ, ಇದು ಸಿ ಇ ಟಿ ಇಸ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ದ ಸ್ಟೇಟ್ ಬೋರ್ಡ್, ಅಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್.
ಬಟ್ ನೀಟ್ ಎಲ್ಲ ಇಟ್ಸ್ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್. ನಮ್ಮ ಕರ್ನಾಟಕದಲ್ಲಿ ಹೇಗೆ ಸಿ ಇ ಟಿ ಇದೆ, ಕೆ ಸಿ ಇ ಟಿ ಅಂತ ಹೇಳ್ತಾರೆ ಕರ್ನಾಟಕ ಸಿ ಇ ಟಿ, ಹಾಗೆ ಪ್ರತಿಯೊಂದು ಸಿ ಸ್ಟೇಟಲ್ಲಿ ಅವರವರದ್ದು ಸಿ ಇ ಟಿ ಇರ್ತದೆ. ಕೇರಳ ಸ್ಟೇಟ್ ಇದು ಅವರದ್ದು ಸಿ ಇ ಟಿ ಇರ್ತದೆ, ಮಹಾರಾಷ್ಟ್ರ ಅವರದ್ದು MCET ಅಂತ ಇರ್ತದೆ. ಹಾಗೆ ಈಗ ನಮ್ಮ ನೀಟ್ನ ಬಗ್ಗೆ ದೇರ್ ವಾಸ್ ಎ ಕನ್ಫ್ಯೂಷನ್ ಅರ್ಲಿಯರ್, ಸ್ಪೆಷಲಿ ಫ್ರಮ್ ತಮಿಳ್ನಾಡು ಗವರ್ಮೆಂಟ್ ಆಬ್ಜೆಕ್ಷನ್ ಇತ್ತು, ಮತ್ತೆ ಅದೆಲ್ಲ ಪೊಲಿಟಿಕಲ್ ರೀಸನ್ ಇರಬಹುದು. ವೆದರ್ ನೌ ಇಟ್ ಈಸ್ ಸೆಟಲ್ಡ್, ಎವ್ರಿಥಿಂಗ್ ಈಸ್ ಓಕೆ ಆರ್? ಹಾಂ ಹೌದು, ಅಂದರೆ ಈಗ ಕೆಲವು ಸ್ಟೇಟ್ನವರು ನಮಗೆ ನೀಟ್ ಬೇಡ ಅಂತ ಒಂದು ಅಪೋಸ್ ಮಾಡಿದವರಿದ್ದಾರೆ. ಬಟ್ ಆ ಒಪೋಸಿಷನ್, ದೋಸ್ ಒಪೋಸಿಷನ್ಸ್ ವಿಲ್ ನಾಟ್ ಸ್ಟ್ಯಾಂಡ್. ಓಕೆ, ಬಿಕಾಸ್ ಇಟ್ಸ್ ಎ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ದಟ್ ಎನಿಬಡಿ ಇಫ್ ದೇ ಇಂಟೆಂಡ್ ಟು ಗೆಟ್ ಇನ್ ಟು ದ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ ಇನ್ಕ್ಲೂಡಿಂಗ್ MBBS, ದೇ ಹ್ಯಾವ್ ಟು ರೈಟ್ ಎ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ NEET ಬರೆಯಲೇಬೇಕು. ಈಗ ಯಾವುದೇ ಒಂದು ಸ್ಟೇಟ್ ಬೋರ್ಡಿನವ್ರದ್ದು ಒಪೋಸಿಷನ್, ಇಟ್ ವಿಲ್ ನಾಟ್ ಮ್ಯಾಟರ್. ಓಕೆ, ಅದು ಸುಮ್ಮನೆ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಹೇಳ್ಬೋದು. ಬಟ್ ಯಾವುದೇ ಕಾರಣಕ್ಕೂ ನೀಟ್ ಅನ್ನೋದು ಕ್ಯಾನ್ಸಲ್ ಆಗೋದಿಲ್ಲ. ಇಫ್ ದೇ ವಾಂಟ್ ಟು ಗೆಟ್ ಇನ್ ಟು MBBS ಆರ್ BDS, ರೈಟಿಂಗ್ ನೀಟ್ ಈಸ್ ಎ ಮಸ್ಟ್. ಸೊ ಯಾರೋ ಒಂದು ಸ್ಟೇಟ್ನವ್ರು ಹೇಳಿದ ಕೂಡಲೇ ಅದು ಒಪೋಸಿಷನ್ ಅಂತ ಆಗೋದಿಲ್ಲ. ಆ್ಯಂಡ್ ದ್ಯಾಟ್ ಒಪೋಸಿಷನ್ ಡಸಂಟ್ ಸ್ಟ್ಯಾಂಡ್. ಈಗ ನೋಡಿ, ಇನ್ಸ್ಟೆಡ್ ಆಫ್ ಒಪೋಸಿಂಗ್ ದೋಸ್ ರೂಲ್ಸ್, ಇಟ್ ಈಸ್ ಬೆಟರ್ ಟು ಅಬೈಡ್ ಬೈ ದ್ಯಾಟ್ ಆ್ಯಂಡ್ ಡೂ ವೆಲ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಎಕ್ಸಾಮ್. ಆ್ಯಂಡ್ ಎನಿ ವೇ ಇಟ್ ಈಸ್ ಗುಡ್ ಅಲ್ಲ, ಸುಪ್ರೀಂ ಕೋರ್ಟ್ ಹೇಳಿದಕ್ಕೆ ಒಂದು ಬೇಸಿಸ್ ಇದೆ. ಅಲ್ಲಲ್ಲಿ ಆಯಾ ಸ್ಟೇಟ್ನವ್ರು ಅದು ಮಾಡಿ ಒಂದಕ್ಕೊಂದು ಆಗಬಾರ್ದು, ಅಲ್ಲಲ್ಲಿ ಏನೋ ಒಂದು ಮ್ಯಾನಿಪ್ಯುಲೇಷನ್ ಆಗಬಾರ್ದು. ಒನ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ವಿಲ್ ಮೇಕ್ ಎ ಬಿಗ್ ಡಿಫರೆನ್ಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಅಂತ ಸುಪ್ರೀಂ ಕೋರ್ಟ್ ವಾಸ್ ವೆರಿ ಫರ್ಮ್. ಓಕೆ, ಆ್ಯಂಡ್ ದಟ್ಸ್ ವೈ ಸಿನ್ಸ್ ಲಾಸ್ಟ್ 6-7 years ನೀಟ್ ಈಸ್ ಹ್ಯಾಪನ್. ಓಕೆ ಸರ್, ನೀವು ದೈಜಿ ವರ್ಲ್ಡ್ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ನ ಬಗ್ಗೆ ತುಂಬ ಮಾತಾಡಿದ್ದೀರಿ ಕಳೆದ 4-5 ವರ್ಷಗಳಿಂದ. ಪ್ರತಿ ವರ್ಷ ಈ ಟೈಮಲ್ಲಿ ನೀವು ಬಂದು ಮಕ್ಕಳಿಗೆ ಧೈರ್ಯ ಕೊಡ್ತೀರಾ ಮತ್ತು ಏನು ಎನ್ಕರೇಜ್ ಮಾಡ್ತೀರಿ? ಲಾಸ್ಟ್ ಕ್ವೆಶ್ಚನ್ ಅಬೌಟ್ ದಿ ಕಾಂಪಿಟೇಟಿವ್ ಎಕ್ಸಾಮ್, ಯಾಕಂದರೆ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ನೌ ಅಬೌಟ್ ಯುವರ್ ಕ್ಯಾಂಪಸ್. ಲಾಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬಗ್ಗೆ ಒಂದು ಮಾತು ಹೇಳಬೇಕು, ಯಾಕಂದರೆ ಎವ್ರಿ ಇಯರ್ ಫ್ರೆಶ್ ಇಯರ್, ಫ್ರೆಶ್ ಸ್ಟೂಡೆಂಟ್ಸ್, ಫ್ರೆಶ್ ಪೇರೆಂಟ್ಸ್, ಅಂದರೆ ಒಮ್ಮೆ ನೋಡಿದವರು ಓದಿದವರು ಮರೆತು ಬಿಡ್ತಾರೆ. ಆದರೆ ಒಂದು ಮೆಸೇಜ್ ಡೈರೆಕ್ಟ್ಲಿ ಫ್ರಮ್ ಏನಂತ, ಡೈರೆಕ್ಟ್ ಫ್ರಮ್ ಹಾರ್ಸಸ್ ಮೌತ್ ಅಂತ ಹೇಳ್ತಾರೆ. ಯಾಕಂದರೆ ನೀವು ಅದೆಷ್ಟೋ ವರ್ಷಗಳಿಂದ ನಿಮ್ಮ ಹತ್ರ ಕಲಿತ ಮಕ್ಕಳು ಪಾಸಾಗಿ ಏನೋ ಆಗಿದ್ದೀರಿ, ಆದರೆ ನೀವು ಅಲ್ಲೇ ಇದ್ದೀರಿ, ಅಲ್ಲೇ ಇದ್ದೀರಿ ಅಂತ ಹೇಳಿದರೆ ಮೀನಿಂಗ್ ಏನಂದರೆ, ಪ್ರತಿ ವರ್ಷ ಕೂಡ ನೀವು ಸ್ಟೂಡೆಂಟ್ಸಿಗೆ ಹೊಸ ಹೊಸ ಟಿಪ್ಸ್ ಕೊಡ್ತೀರಾ, ಅಂದರೆ ಹೇಗೆ ನೀವು ಪ್ರಿಪೇರ್ ಮಾಡಬೇಕು, ಎಷ್ಟು ಧೈರ್ಯದಿಂದ ಇರಬೇಕು, ಒಂದು ಶಾರ್ಟ್ ಮತ್ತು ಸ್ವೀಟಾಗಿ ಈ ವರ್ಷದ ಮಕ್ಕಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನೋಡಿ, ಎವ್ರಿ ಇಯರ್ ದ ಎಕ್ಸಾಮ್ಸ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಕಾಂಪಿಟೇಟಿವ್, ದೆರ್ ಈಸ್ ಮೋರ್ ಅಲರ್ಟ್ನೆಸ್, ಯಾಕಂದರೆ ಟೋಟಲ್ ನಂಬರ್ ಆಫ್ ಆಸ್ಪಿರೆಂಟ್ಸ್ ಆರ್ ಮೋರ್, ಎಸ್, ಬಟ್ ನಂಬರ್ ಆಫ್ ಸೀಟ್ಸ್ ಆರ್ ಲಿಮಿಟೆಡ್. ಸೊ ಇಟ್ಸ್ ಎ ಫಿಲ್ಟರಿಂಗ್ ಎಕ್ಸಾಮ್. ಸೊ ಡೆಫಿನೆಟ್ಲಿ ದೋಸ್ ಹು ಆರ್ ಪ್ರಿಪೇರಿಂಗ್ ವೆಲ್, ದೇ ವಿಲ್ ಗೋ ಅಹೆಡ್, ಆ್ಯಂಡ್ ರಿಮೇನಿಂಗ್ ದ ದೋಸ್ ಹು ಆರ್ ನಾಟ್ ಪ್ರಿಪೇರಿಂಗ್ ವೆಲ್, ದೇ ವಿಲ್ ಲ್ಯಾಗ್ ಬಿಹೈಂಡ್. ಎಸ್, ದಿಸ್ ಈಸ್ ದ ಮೀನಿಂಗ್ ಆಫ್ ಕಾಂಪಿಟೀಷನ್. ಈ ಎಕ್ಸಾಮ್ಸಿಗೆ ಈಗ ಬೋರ್ಡ್ ಎಕ್ಸಾಮ್ಸ್ ಆಗ್ತಾ ಇದೆ, March 22nd ಬೋರ್ಡ್ ಎಕ್ಸಾಮ್ ಆಗ್ತದೆ. ಬೋರ್ಡ್ ಎಕ್ಸಾಮ್ ಆದ ನಂತರ April 18-19 CET ಇದೆ, ಆಮೇಲೆ May 5th ನೀಟ್ ಇದೆ, May last week ಜೆ ಅಡ್ವಾನ್ಸ್ಡ್ ಇದೆ, ಆ್ಯಂಡ್ April 2nd ನಿಮಗೆ ಇದು ಯಾವುದು ನಮ್ಮ ಜೆ ಮೇನ್ ಸೆಕೆಂಡ್ ಸೆಕ್ಷನ್ ಇದೆ. ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನು, ಈಗ ನೋಡಿ, ಮಕ್ಕಳು ಬೋರ್ಡ್ ಎಕ್ಸಾಮ್ ಬರೆಯಲ್ವರೆಗೆ ಅವ್ರಿಗೆ ಏನು ಆ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಎಷ್ಟು ಒಂದು ಕೆಪ್ಯಾಬಿಲಿಟಿ ಇದೆ? ನನ್ನ ಪ್ರಕಾರ ಡೆಫಿನೆಟ್ಲಿ ದ ಕೆಪ್ಯಾಬಿಲಿಟಿ ಈಸ್ ಮೋರ್ ನೌ ಇನ್ ದ ಪ್ರೊಸೆಸ್ ಆಫ್ ಪ್ರಿಪೇರಿಂಗ್ ಫಾರ್ ದ ಬೋರ್ಡ್ ಎಕ್ಸಾಮ್. ಯಾಕಂದರೆ ಬೋರ್ಡ್ ಎಕ್ಸಾಮ್ ಈಗ ಪ್ರಿಪೇರ್ ಆಗೋದು ಅಂತ ಹೇಳಿದರೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಪ್ರಿಪರೇಷನ್ ಫಾರ್ ದ ಕಾನ್ಸೆಪ್ಟ್. ಅವರು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಾಗ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡುವ ಕೆಲವು ಟೆಕ್ನಿಕ್ ಕಲಿಯುವಾಗ ಮೊದಲು ಅವರಿಗೆ ಆ ಟೆಕ್ನಿಕ್ ಯಾಕೆ ಅಂತ ಗೊತ್ತಿರೋದಿಲ್ಲ. ಈಗ ಸಬ್ಜೆಕ್ಟ್ ಅರ್ಥ ಆಗಿರೋದ್ರಿಂದ ಈ ಟೆಕ್ನಿಕ್ಸ್ ಏನಂತ ಅರ್ಥ ಆಗ್ತದೆ. ಸೊ ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್, ದೋಸ್ ವು ಆರ್ ನಾಟ್ ವೆರಿ ಗುಡ್ ಟಿಲ್ ದ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ ಆದ ನಂತರ ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಎಕ್ಸೆಲ್ ಲೈಕ್ ಎನಿಥಿಂಗ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಐಡಿಯಾ. ಯಾಕಂದರೆ ಅವ್ರಿಗೆ ಕಾನ್ಸೆಪ್ಟ್ ಅರ್ಥ ಆಗಿರ್ತದೆ. ಮಾರಲ್ ಆಫ್ ದ ಸ್ಟೋರಿ ಇಸ್ ಯು ಮಸ್ಟ್ ಲರ್ನ್ ಫಾರ್ ದ ಕಾನ್ಸೆಪ್ಟ್, ನಾಟ್ ಜಸ್ಟ್ ಫಾರ್ ದ ಮಾರ್ಕ್ಸ್. ಇದ್ರದ್ದು ಮಾರಲ್ ಆಫ್ ದ ಸ್ಟೋರಿ ಅದು. ನೀವು ಯಾವಾಗಲೂ ಯಾವುದೇ ವಿಷಯವನ್ನು ಕಲಿಯುವಾಗ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾದ ಮೇಲೆ ನಿಮ್ಗೆ ಅದರ ಬಗ್ಗೆ ಒಂದು ಇಂಟ್ರೆಸ್ಟ್ ಬರ್ತದೆ, ಪ್ರೀತಿ ಬರ್ತದೆ. ಅದರ ಮೇಲೆ ಎಷ್ಟು ವರ್ಕ್ ಮಾಡಲಿಕ್ಕೆ ನೀವು ರೆಡಿ ಇರ್ತೀರಿ,
ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಪ್ರೀ ಯೂನಿವರ್ಸಿಟಿ ಲೆವೆಲ್ ಸೈನ್ಸ್ ಲರ್ನಿಂಗ್. ಸೊ ಎಲ್ಲ ಮಕ್ಕಳು ಏನು ಮಾಡಬೇಕಂತೇಳಿ, ಬರೇ ಮಾರ್ಕಿಗೋಸ್ಕರ ಕಲಿಯೋದಲ್ಲ, ಮಾರ್ಕ್ ಬರೋದು ಈಸ್ ಎ ಮಸ್ಟ್, ಮಾರ್ಕ್ ಈಸ್ ಎ ಮಸ್ಟ್. ಬಟ್ ನೀವು ಕಲಿಬೇಕಾದ್ದು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ನೀವು ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಳ್ಳದೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಶೈನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ವಾಟ್ ಐ ಟೆಲ್ ದೆಮ್ ಡ್ಯೂರಿಂಗ್ ದಿಸ್ ಪರ್ಟಿಕ್ಯುಲರ್ ಜಂಕ್ಚರ್, ಪಿ ಯು ಬೋರ್ಡ್ ಎಕ್ಸಾಮ್ ಆದ ನಂತರ, ಆದ ಕೂಡಲೇ, ದೇ ಶುಡ್ ನಾಟ್ ಗೆಟ್ ಟೋಟಲಿ ರಿಲ್ಯಾಕ್ಸ್ಡ್. ಇಮ್ಮಿಡಿಯೇಟ್ಲಿ ದೇ ಹ್ಯಾವ್ ಟು ಸ್ವಿಚ್ ಓವರ್ ಟು ಪ್ರಿಪೇರ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ತುಂಬ ಪ್ರಿಪೇರ್ ಮಾಡಲಿಕ್ಕೆ ಇರ್ತದೆ. ಮೊದಲಿದು ಎಕ್ಸಾಮ್ಸ್, ಇದು ಕ್ವಶನ್ ಪೇಪರ್ಸ್ ಎಲ್ಲ ತುಂಬ ಇರ್ತದೆ. ಪ್ರತಿಯೊಂದನ್ನು ನೋಡದೆ ಕ್ರ್ಯಾಕ್ ಮಾಡಲಿಕ್ಕೆ ಕಲಿಬೇಕು. ಮತ್ತು ಅವರು ಯಾವ್ಯಾವ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕಲಿತಾ ಇದ್ದಾರೆ, ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅದನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಅದನ್ನು ಸಿಸ್ಟಮ್ಯಾಟಿಕಾಗಿ ಮಾಡಬೇಕು. ಮೋರ್ ದ ನಂಬರ್ ಆಫ್ ಎಕ್ಸಾಮ್ಸ್ ಯು ರೈಟ್ ಅಂಡರ್ ದ ಎಂಥದ್ದು, ನೀವು ಒಂದು ಅದಕ್ಕೆ ಟೈಮ್ ಲಿಮಿಟೇಷನ್ಸ್ ಇರ್ತದೆ. ಇಟ್ಸ್ ಜಸ್ಟ್ ಲೈಕ್ ಎ ಪ್ರಿಪರೇಟರಿ ಎಕ್ಸಾಮ್ಸ್. ನನ್ನ ಪ್ರಕಾರ ನೀಟ್ ಬರೆಯುವ ಮೊದಲು ಅಟ್ಲೀಸ್ಟ್ ಒಂದು 10 ಮಾಡೆಲ್ ಪೇಪರ್ಸನ್ನು ಬರೀಲೇಬೇಕು ನೀವು, 10 ಮಾಡೆಲ್ ಪೇಪರ್ಸನ್ನು. ಆವಾಗ ನಿಮಗೆ ಗೊತ್ತಾಗ್ತದೆ ನೀವು ಎಲ್ಲಿದ್ದೀರಿ ಅಂತ. ಕರೆಕ್ಟ್ ಕರೆಕ್ಟ್. ಅದು ಎಲ್ಲಿದ್ದೀರಂತ ಆ್ಯಕ್ಚುಯಲ್ ನೀಟ್ ಬರೆದಾದ ಮೇಲೆ ಗೊತ್ತಾಗುವ ಬದಲು, ಅದರ ಬದಲು ಇಟ್ ಇಸ್ ಬೆಟರ್ ಯು ನೋ ವೆಲ್ ಇನ್ ಅಡ್ವಾನ್ಸ್, ಸೊ ದ್ಯಾಟ್ ವಾಟ್ ಎವರ್ ಮಿಸ್ಟೇಕ್ಸ್ ಆರ್ ದೇರ್ ಯು ಕ್ಯಾನ್ ರೆಕ್ಟಿಫೈ. ಮೂಲಮಂತ್ರ ಏನಂತೇಳಿದರೆ, ಟಿಲ್ ಬೋರ್ಡ್ ಎಕ್ಸಾಮ್ಸ್ ಯು ವಿಲ್ ಬಿ ನೋಯಿಂಗ್ ದ ಕಾನ್ಸೆಪ್ಟ್, ಆ್ಯಂಡ್ ಇಮಿಡಿಯೇಟ್ಲಿ ಆಫ್ಟರ್ ದಿ ಬೋರ್ಡ್ ಎಕ್ಸಾಮ್ ಯು ಮಸ್ಟ್ ಲರ್ನ್ ಹೌ ಟು ಕ್ರ್ಯಾಕ್ ದೋಸ್ ವಾಟ್ಸ್ ಎಟ್ ಕ್ವಶನ್ಸ್ ವಿದ್ ಇನ್ ದ ಸ್ಟಿಪ್ಯುಲೇಟೆಡ್ ಟೈಮ್ ಎಕ್ಯುರೇಟ್ಲಿ. ಅದನ್ನು ಮಾಡಲಿಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಮೂಲಮಂತ್ರ ಏನಂತೇಳಿದರೆ, ಯು ಹ್ಯಾವ್ ಟು ರೈಟ್ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಎಕ್ಸಾಮ್ಸ್. ಲೆಟ್ ಇಟ್ ಬಿ ಸಿ ಇ ಟಿ ಆರ್ ಲೆಟ್ ಇಟ್ ಬಿ ನೀಟ್ ಆರ್ ಲೆಟ್ ಇಟ್ ಬಿ ಜೆ ಇ ಮೇನ್ ಆರ್ ಜೆ ಇ ಅಡ್ವಾನ್ಸ್, ಮೋರ್ ನಂಬರ್ ಆಫ್ ಮಾಡೆಲ್ ಪೇಪರ್ಸ್ ಕೊಟ್ಟು ರೈಟ್. ಮತ್ತು ಇದರಲ್ಲೆಲ್ಲ ಇರೋದು ಏನಂತೇಳಿದರೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮೇಯ್ನ್ ಇರೋದು ನಿಮ್ಮ ಪ್ರಿಪ್ರೇಷನ್. ಮತ್ತು ನೀವು ಪ್ರಿಪೇರ್ ಮಾಡುವಾಗ ನಿಮಗೆ ತುಂಬ ಡೌಟ್ಸ್ ಬರ್ತದೆ, ಆ ಡೌಟ್ಸನ್ನು ಕ್ಲಾರಿಫೈ ಮಾಡಿಕೊಳ್ಬೇಕು. ನೀವು ಯಾವ ಟೀಚರ್ಸ್ ಅಂತ ನೀವು ಐಡೆಂಟಿಫೈ ಮಾಡಿದ್ದೀರಿ, ಅಥವಾ ನೀವು ಯಾವ ಟೀಚರ್ಸ್ ನಿಮಗೆ ಟ್ರೈನಿಂಗಿಗೆ ಬೇಕಂತ ನೀವು ಅವ್ರ ಹತ್ರ ಆಪ್ಟ್ ಮಾಡಿದ್ದೀರಿ ನೋಡಿ, ಅವ್ರ ಹತ್ರ ನೀವು ಡೌಟನ್ನು ಕ್ಲಾರಿಫೈ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಮಾಡಿದರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಶೈನ್ ಆಗಲಿಕ್ಕೆ ಆಗ್ತದೆ. ಇಟ್ ಈಸ್ ಎಂಥದ್ದು ರೌಂಡ್ ದ ಕ್ಲಾಕ್ ಪ್ರಿಪ್ರೇಷನ್. ನೀವು ಹೇಳ್ಬೋದು 24 ಗಂಟೆ ಇಪ್ಪತ್ನಾಲ್ಕು ಗಂಟೆ ಯಾರೂ ಪ್ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. 6-7 ಗಂಟೆ ನಿದ್ದೆ ಮಾಡಲೇಬೇಕು. ಉಳಿದ 17 ಗಂಟೆ ಇದೆಯಲ್ಲ ಔಟ್ ಆಫ್ 24 ಅವರ್ಸ್, ದೇ ನೀಡ್ ಟು ಬಿ ವೆರಿ ಅಲರ್ಟ್ ಅಬೌಟ್ ದೇರ್ ದಿಸ್ ಪರ್ಟಿಕ್ಯುಲರ್ ಪ್ರಿಪ್ರೇಷನ್. ಇಲ್ಲದಿದ್ದರೆ ಆ ಕಾಂಪಿಟೀಷನಲ್ಲಿ ನೀವು ಇದ್ದೀರಂತ ಹೇಗೆ ಒಂದು ಜಸ್ಟಿಫೈ ಮಾಡ್ತೀರಿ? ಈ ಕಾಂಪಿಟೀಷನಲ್ಲಿ ಇದ್ದೀರಂತ ನೀವು ಜಸ್ಟಿಫೈ ಮಾಡಬೇಕಂತಾದರೆ, ಯು ಮಸ್ಟ್ ಬಿ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಡೈರೆಕ್ಷನ್. ನೀವು ರನ್ನಿಂಗ್ ರೇಸಲ್ಲಿ ಇದ್ದೀರಂತ ಹೇಗೆ ಗೊತ್ತಾಗೋದು? ವೆನ್ ಎವ್ರಿಬಡಿ ಇಸ್ ರನ್ನಿಂಗ್ ಇವನ್ ಹೇಗೆ ಕೊಟ್ಟ ರನ್ ಅಲ್ವಾ? ಎಸ್, ದಿಸ್ ಇಯರ್ ಏಪ್ರಿಲ್ ಡೇಟ್ಸ್ ಸರ್, ಏಪ್ರಿಲ್ 18th-19th ನಿಮ್ಮ ಸಿ ಇ ಟಿ ಇದೆ, ಮೇ 5th ನೀಟ್ ಎಕ್ಸಾಮ್ ಇದೆ, ಮೇ ಲಾಸ್ಟ್ ವೀಕಲ್ಲಿ ಅವರಿಗೆ ಜೆ ಇ ಅಡ್ವಾನ್ಸ್ಡ್ ಇದೆ. ಮತ್ತು ಜೆ ಇ ಮೇನ್ ಸೆಕೆಂಡ್ ಸೆಷನ್ ಇರೋದು, ಫಸ್ಟ್ ಸೆಷನ್ ಈಗ ನಿಮಗೆ ಜನವರಿಯಲ್ಲಿ ಆಗಿದೆ, ಸೆಕೆಂಡ್ ಸೆಷನ್ ಇರೋದು ಏಪ್ರಿಲಲ್ಲಿ. ಜೆ ಇ ಮೇನಲ್ಲಿ ಹೇಗೆ ಮಾಡ್ತಾರೆ ಅಂತೇಳಿದ್ರೆ, 2 ಸೆಷನ್ ಮಾಡ್ತಾರೆ. ದ ಸ್ಟೂಡೆಂಟ್ಸ್ ಕ್ಯಾನ್ ರೈಟ್ ಫಸ್ಟ್ ಸೆಷನ್ ಆರ್ ಸೆಕೆಂಡ್ ಸೆಷನ್ ಆರ್ ಬೋತ್. ಬಟ್ ಅದರಲ್ಲಿ ಯಾವುದರಲ್ಲಿ ಒಳ್ಳೆ ಬೆಸ್ಟ್ ಆಫ್ ದಿ ಪ್ರಿಪರೇಷನ್, ಬೆಸ್ಟ್ ಆಫ್ ದಿ ಪರ್ಫಾರ್ಮೆನ್ಸನ್ನು ಫೈನಲಿ ಕೌಂಟ್ ಮಾಡ್ತಾರೆ ರ್ಯಾಂಕ್ ನಂಬರ್ ಕೊಡಬೇಕಾದ್ರೆ ಮೊದಲು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವ ಎಲ್ಲ ಸ್ಟೂಡೆಂಟ್ಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಸರ್. ಸ್ಪೆಷಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ಎವ್ರಿ ಇಯರ್ ಸ್ಟೂಡೆಂಟ್ಸ್ ಫೋಟೋಗ್ರಾಫ್ ನ್ಯೂಸ್ ಪೇಪರಲ್ಲಿ ಬರ್ತಾ ಇದೆ, ಈ ವರ್ಷ ಕೂಡ ಜಾಸ್ತಿ ಬರಲಿ ಅಂತ ನಮ್ಮ ಆರೈಕೆ. ಸರ್, ನನಗೆ ಈಗ ಸ್ವಲ್ಪ ಕ್ಯಾಂಪಸ್ನ ಬಗ್ಗೆ ಮಾತಾಡಬೇಕು, ಯಾಕೆಂದರೆ ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ವಿಸಿಟಿಂಗ್ ಹಿಯರ್. ತುಂಬ ಚೇಂಜಸ್ ಇವೆ, ಸ್ಪೆಷಲಿ ಈ ಒಂದು ಯೂನಿಫಾರ್ಮಲ್ಲಿ ಸ್ಟೂಡೆಂಟ್ಸನ್ನು ನೋಡುವಾಗ ನನಗೆ ಸ್ವಲ್ಪ ಆಸೆ ಆಗ್ತಾ ಇದೆ ಇಲ್ಲಿ ಬಂದು ಕಲಿಯುವಂತ. ನೀವು ಜಾಯ್ನ್ ಆಗಿಲ್ಲ ನನಗೆ, ಅಂದರೆ ನಾನು ಸೈನ್ಸಲ್ಲಿ ಇಂಟ್ರೆಸ್ಟ್ ಇಲ್ವ ಸ್ಟೂಡೆಂಟ್ ಅಲ್ಲ, ಆದರೂ ಕೂಡ ನಿಮಗೆ ಇಂಟ್ರೆಸ್ಟ್ ಬರೆಸ್ತೇವೆ ಅದು ಗೊತ್ತು. ಎಕ್ಸ್ಪರ್ಟ್ ಬಂದರೆ ಎಕ್ಸ್ಪರ್ಟ್ ಮಾಡ್ತೀರಂತ. ಸರ್, ಈ ಬಹುಶಃ ಈ ಮಕ್ಕಳೆಲ್ಲ ಪಿ ಯು ಸಿ ಫಸ್ಟ್ ಇಯರ್ ಇರಬೇಕು. ಯಾವುದು ಫಸ್ಟ್ ಇಯರ್ ಆಗಿ ಸೆಕೆಂಡ್ ಇಯರ್ ಹೋಗುವವರು? ಸರಿ, ಈಗ ಟು ಬಿ ಪ್ರಸೈಸ್ ಅಂದರೆ ಎಷ್ಟು ಸ್ಟೂಡೆಂಟ್ ಇಲ್ಲಿ ಒಳಚಿಲ್ ಕ್ಯಾಂಪಸಲ್ಲಿ ಇದ್ದಾರೆ ಮತ್ತು ಎಷ್ಟು ಅಲ್ಲಿ ಕುಡಿಯಲ್ ಬೈಲಲ್ಲಿ ಇದ್ದಾರೆ? ನಾನು ಆಲ್ರೆಡಿ ಹೇಳಿದೆ ಇಲ್ಲಿ ಒಟ್ಟಿಗೆ 3000 ಟೋಟಲ್ ಎರಡು ಕಡೆ ಕೂಡ. ಇಲ್ಲಿ ಒಳಚಿಲ್ ಕ್ಯಾಂಪಸಲ್ಲಿ ಇಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪಸ್. ಎಸ್ 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 ಎಸ್, ಎವ್ರಿ ಸ್ಟೂಡೆಂಟ್ ಇಸ್ ಎ ರೆಸಿಡೆನ್ಷಿಯಲ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಫ್ರಮ್ ಗಲ್ಫ್ ಕಂಟ್ರೀಸ್. ಅರೌಂಡ್ 80 ಸ್ಟೂಡೆಂಟ್ಸ್ ಆರ್ ದೇ.
ಗಲ್ಫ್ ಕಂಟ್ರೀಸ್ ಅಂತ ಹೇಳಿದರೆ ಹೂಸ್ ಒರಿಜಿನ್ ಇಸ್ ಕರ್ನಾಟಕ. ಕರ್ನಾಟಕ ಹೌದು, ಗೊತ್ತಾಯ್ತು ಗೊತ್ತಾಯ್ತು. ಈವನ್ ಬ್ಯಾಂಗ್ಳೂರಿಂದಲೇ ಅರೌಂಡ್ 450 ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ, ಓನ್ಲಿ ಫ್ರಮ್ ಬ್ಯಾಂಗ್ಳೂರ್. ಫ್ರಮ್ ಆಲ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ದೇರ್ ಆರ್ ಸ್ಟೂಡೆಂಟ್ಸ್. ಆ್ಯಂಡ್ ಇನ್ ಕೊಡಿಯಾಲ್ಬೆಲ್ ಕ್ಯಾಂಪಸ್ ವಿ ಹ್ಯಾವ್ ಗಾಟ್ ಅರೌಂಡ್ 820 ಸ್ಟೂಡೆಂಟ್ಸ್, ಇನ್ ವಿಚ್ ಅಪ್ರಾಕ್ಸಿಮೇಟ್ಲಿ 550 ಸ್ಟೂಡೆಂಟ್ಸ್ ಆರ್ ಲೋಕಲೈಟ್ಸ್ ಆ್ಯಂಡ್ ರಿಮೈನಿಂಗ್ ಸ್ಟೂಡೆಂಟ್ಸ್ ಆರ್ ಹಾಸ್ಟೆಲರ್ಸ್. ಹಾಸ್ಟೆಲ್ಸ್ ಆರ್ ಲೊಕೇಟೆಡ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಅರೌಂಡ್ ದ ಕಾಲೇಜ್. ಸೊ ಬಟ್ ದೀಸ್ ಆರ್ ವಿ ಆರ್ ನಾಟ್ ಬಿಗ್. No, it but is, we are happy with what we are. Campus is huge. So my next question yenandre, first time neevu start maduvaga andre ellaru aa ondu scratch indale barudu, nan gottu neevu kuda scratch indane bandavaru, aadre nimmudu adondu teaching passion enide ಅದು ನಿಮ್ಮನ್ನು ಬಹುಶಃ ಈ ಒಂದು ನೆಕ್ಸ್ಟ್ ಲೆವೆಲ್ಗೆ ತಂದು ಬಿಟ್ಟಿದೆ. ಮತ್ತು ಅದೆಷ್ಟು ಸ್ಟೂಡೆಂಟ್ಸ್ ವರ್ಲ್ಡ್ ವೈಡ್ ಎಕ್ಸ್ಪರ್ಟ್ ಪಿ ಯು ಇದರಲ್ಲಿ ಕ್ವಾಲಿಫೈ ಆದಂಥ ಅದೆಷ್ಟೋ ಡಾಕ್ಟರ್ಸ್, ಇಂಜಿನಿಯರ್ಸ್, ಸೈಂಟಿಸ್ಟ್, ಮತ್ತು ನೀವು ಈಗಾಗಲೇ ಹೇಳಿದ್ದೀರಿ ಈವನ್ ಇನ್ ಆರ್ಮಿ ಆರ್ ನೇವಿ, ಅಂದರೆ ಅದೊಂದು ದೊಡ್ಡ ಏನು ಗೌರವ. ಅವರು ಸ್ಟೂಡೆಂಟ್ಸ್ ಈ ಇನ್ಸ್ಟಿಟ್ಯೂಷನಿಂದ ನಾಳೆ ಎಲ್ಲಿ ಹೋದರೂ ಕೂಡ ಈ ಇನ್ಸ್ಟಿಟ್ಯೂಷನ್ಗೆ ಒಂದು ಕ್ರೆಡಿಟ್ ಕೊಡ್ತಾರೆ, ಮತ್ತೆ ನಿಮ್ಮ ನೆನಪು ಖಂಡಿತ ತೆಗೀತಾರೆ ನಿಮ್ಮ ನೆನಪು. ಅಲ್ಲ, ಇನ್ಸ್ಟಿಟ್ಯೂಷನ್ ನೆನಪು ಬರೋದು ಮಕ್ಕಳಿಗೆ ಸಹ ಒಳ್ಳೇದದು. ಯಾವಾಗ ವಿ ಶುಡ್ ನಾಟ್ ಫಾರ್ಗೆಟ್ ದ ರೂಟ್ಸ್. ಈವನ್ ಐ ಹ್ಯಾವ್ ನಾಟ್ ಫಾರ್ಗಾಟನ್ ಹೌ ಮೈ ಟೀಚರ್ಸ್ ಹ್ಯಾವ್ ಟಾಟ್ ಇನ್ ದ ಪ್ರೈಮರಿ ಆ್ಯಂಡ್ ಹೈ ಸ್ಕೂಲ್. ಐ ನೆವರ್ ಫಾರ್ಗೆಟ್ ಬಿಕಾಸ್ ಆಫ್ ಎ ಗುಡ್ ಫೌಂಡೇಶನ್ ಲೇಡ್ ಬೈ ದೆಮ್ ಐ ಕ್ಯಾನ್ ಟೀಚ್ ವೆಲ್, ಐ ಕ್ಯಾನ್ ಟೀಚ್ ಪ್ಯಾಷನೇಟ್ಲಿ. ಆ್ಯಂಡ್ ನೀವು ಹೇಳಿದಿರಿ ಅದನ್ನು ಇಷ್ಟು ವರ್ಷದಿಂದ ಚೆಂದ ಮಾಡಿ ಬಂದು, ಯಾವುದೇ ಒಂದು ವಿಷಯ ಕನ್ಸಿಸ್ಟೆಂಟ್ ಆಗಿ ಇನ್ ಏನ್ ಎಕ್ಸ್ಟ್ರಾಡ್ನರಿ ವೇ ಇಫ್ ಎಟ್ ಆಲ್ ಯು ಹ್ಯಾವ್ ಟು ಡೂ ಇಟ್ ಪ್ಯಾಷನೇಟ್ಲಿ. ಮತ್ತು ನೀವು ಹೇಳಿದರೆ ನಮ್ಮ ಸ್ಟೂಡೆಂಟ್ಸ್ ಇದರಲ್ಲಿ ನಮ್ಮ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್ ಮತ್ತು ನೇವಿಯಲ್ಲಿ ಇದ್ದಾರೆ ಅಂತ, ದಟ್ ಇಸ್ ಟ್ರೂ. ಅದಲ್ಲದೆ ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಗಾಟ್ ಇನ್ ಟು ಪ್ಯೂರ್ ಸೈನ್ಸ್ ಸ್ಟ್ರೀಮ್ ಆಲ್ಸೋ. ಸಿ, ದೆರ್ ಈಸ್ ಒನ್ ಇನ್ಸ್ಟಿಟ್ಯೂಟ್ ಕಾಲ್ಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ IAST ಇನ್ ತ್ರಿವೇಂದ್ರಮ್, ವಿಚ್ ಇಸ್ ಮ್ಯಾನೇಜ್ ಬೈ ಇಸ್ರೋ. ಆ್ಯಂಡ್ ದೆರ್ ಆರ್ ಸ್ಟೂಡೆಂಟ್ಸ್ ಎವ್ರಿ ಇಯರ್, ಒನ್ ಆರ್ ದ ಅದರ್ ಸ್ಟೂಡೆಂಟ್ ಇಸ್ ಜಾಯ್ನಿಂಗ್ ಫ್ರಮ್ ಎಕ್ಸ್ಪರ್ಟ್ ಟು ಸಚ್ ಆ್ಯನ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ ದೇ ಆರ್ ಸಮ್ ಆಫ್ ದೆಮ್ ಆರ್ ಸೈಂಟಿಸ್ಟ್. ಆ್ಯಂಡ್ ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಪರ್ಸ್ಯೂ ಪ್ಯೂರ್ ಸೈನ್ಸ್. ದೆರ್ ಆರ್ ಅರೌಂಡ್ 8 ಬ್ರಾಂಚಸ್ ಆಫ್ IISER, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್. ಈ IISER ದೇ ಹ್ಯಾವ್ ಗಟ್ ಡಿಫ್ರೆಂಟ್ ಬ್ರಾಂಚಸ್. ಒನ್ ಈಸ್ ಇನ್ ನಮ್ಮ ಎಲ್ಲಪ್ಪ ನಮ್ಮ ಮೊಹಾಲಿ. ಹಾಂ, ಓಕೆ, ಚಂಡೀಗಢ. ಹೌದು, ನಮ್ಮಲ್ಲಿ ಲಾಸ್ಟ್ ಟೈಮ್ ಒಬ್ಬ ರಾಕೇಶ್ ಕೃಷ್ಣ ಅಂತ ಒಬ್ಬ ಹುಡುಗ ಇದ್ದ, ಅವನು ಅವನಿಗೆ ಬಾಲ ಪ್ರತಿಭಾ ಪುರಸ್ಕಾರ ಅಂತ ನಮ್ಮ ಪ್ರಧಾನ ಮಂತ್ರಿ ಅವರದು, ಹೌದು, ಅದು ಸಿಕ್ಕಿದೆ ಅವನಿಗೆ. ಆ ಹುಡುಗ ಈಗ ಅಲ್ಲಿ ಕಲಿತಾ ಇದ್ದಾನೆ ವಿತ್ ದ ಇಂಟೆನ್ಷನ್ ದಟ್ ಐ ಹ್ಯಾವ್ ಟು ಅಚೀವ್ ಸಮಥಿಂಗ್ ಇನ್ ದ ಫೀಲ್ಡ್ ಆಫ್ ಪ್ಯೂರ್ ಸೈನ್ಸ್ ಅಂತ. ದರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಕಮ್ ವಿತ್ ಲಾಟ್ ಆಫ್ ಡ್ರೀಮ್ಸ್. ಸೇ, ದಿಸ್ ಈಸ್ ಎ ಸೈನ್ಸ್ ಲರ್ನಿಂಗ್ ಕಾಲೇಜ್ ಆ್ಯಂಡ್ ದಿಸ್ ಈಸ್ ಅ ಪ್ಲೇಸ್ ಟು ಸ್ಟಡಿ. ಅಂದರೆ ಇಲ್ಲಿ ಬರುವಾಗ, ಅಂದರೆ ಪ್ರತಿ ಸಲ ಬರುವಾಗ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇರ್ತದೆ. ಇದರ ಅರ್ಥ ಏನಂದ್ರೆ ಎವ್ರಿ ಇಯರ್ ಸ್ಟೂಡೆಂಟ್ಸ್ ನಂಬರ್ ಇನ್ಕ್ರೀಸ್ ಆಗ್ತಾ ಇರ್ತದೆ. ಹಾಗಂತಲ್ಲ, ಇಟ್ಸ್ ನಾಟ್ ಓನ್ಲಿ ದ್ಯಾಟ್, ಆ ಫ್ಯಾಕ್ಟರ್ ಅಷ್ಟಲ್ಲ. ನಮಗೆ ವಿ ಆರ್ ನಾಟ್ ವೆರಿ ಕೀನ್ ಆನ್ ನಂಬರ್ಸ್, ಓಕೆ, ಬಟ್ ವಿ ಆರ್ ವೆರಿ ಕೀನ್ ಆನ್ ಹೌ ಟು ಆ್ಯಡ್ ದ ಫೆಸಿಲಿಟಿ, ಹೌ ಟು ಆ್ಯಡ್ ವ್ಯಾಲ್ಯೂಸ್. ಈಗ ಸಿ, ದಿಸ್ ಎ 55 acres ಕ್ಯಾಂಪಸ್. ಹೌದು, ಆ್ಯಂಡ್ ಈ ಕ್ಯಾಂಪಸ್ ವಿ ಆರ್ ಆನ್ ದ ಟಾಪ್ ಆಫ್ ದಿ ಹಿಲ್. ನೋಡುವಾಗ ಭಾಳ ಚೆಂದ ಕಾಣಿಸ್ತದೆ ಹೊರಗಡೆಯಿಂದ, ಬಟ್ ವಿ ಹ್ಯಾವ್ ಗಾಟ್ ಅವರ್ ಓನ್ ಡಿಫಿಕಲ್ಟೀಸ್ ವಿಚ್ ಯು ಹ್ಯಾವ್ ಗಾಟ್ ಟು ಮೇಂಟೈನ್ ಆ್ಯಂಡ್ ವಿ ಹ್ಯಾವ್ ಗಾಟ್ ಟು ಮ್ಯಾನೇಜ್. ಮತ್ತೆ ಒನ್ ಥಿಂಗ್ ಐ ಮಸ್ಟ್ ಕಂಗ್ರಾಜುಲೇಟ್, ಯಾಕೆಂದರೆ ಇದೊಂದು ಅಟ್ಮಾಸ್ಫಿಯರ್ ಈ ಸರೌಂಡಿಂಗಲ್ಲಿ. ಈಗ ನಾವು ಅಲ್ಲಿ ಬರುವಾಗ ಒಂದು ಲೈಟಾದ ಮ್ಯೂಸಿಕ್ ಕೇಳ್ತದೆ, ಅಂದರೆ ಇಂದು ಇನ್ಸ್ಟಿಟ್ಯೂಷನ್ನಲ್ಲಿ ಅಷ್ಟೊಂದು ಸಾಫ್ಟಾಗಿ ಕ್ಲಾಸ್ ನಡೀತಿರುವಾಗ ಹೊರಗೆ ಮ್ಯೂಸಿಕ್ ಕೇಳುವುದು ಕೂಡ ಒಂದು ಅದೊಂದು ಕಲೆ. ಇಟ್ಸ್ ಎ ಸಾಫ್ಟ್ ಮ್ಯೂಸಿಕ್ ಬಿಕಾಸ್ ವಿ ಆರ್ ಇನ್ ಟು ಮ್ಯೂಸಿಕ್ ಆಲ್ಸೋ. ಮ್ಯೂಸಿಕ್ ಯಾವತ್ತೂ ನಿಮ್ಮ ಸೈನ್ಸ್ ಲರ್ನಿಂಗಿಗೆ ಒಂದು ಸಪೋರ್ಟಿವ್ ಆಗಿರ್ತದೆ. ಈ ಕ್ಯಾಂಪಸಲ್ಲಿ ನೋಡಿ, ವಿ ಹ್ಯಾವ್ ಗಾಟ್ 165 kW ಸೋಲಾರ್ ಎಲೆಕ್ಟ್ರಿಸಿಟಿ ಜನರೇಷನ್. ಅದನ್ನು ನಾವು ಮೆಸ್ಕಾಮ್ ಇದು ಗ್ರಿಡ್ಡಿಗೆ ಕಂಬೈನ್ ಮಾಡಿದ್ದೇವೆ. ಸೊ ನೆಟ್ ಮೀಟ್ರಿಂಗ್ ಸಿಸ್ಟಮಲ್ಲೇ ನಮಗೆ ಎಲೆಕ್ಟ್ರಿಸಿಟಿ ಬಿಲ್ ಬರ್ತದೆ. ಸೊ ವಿ ಆರ್ ಜನರೇಟಿಂಗ್ ನ್ಯಾಚುರಲಿ ಸನ್ಲೈಟ್ ಇಂದ ವಿ ಆರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ ಆಲ್ಸೋ. ಆ್ಯಂಡ್ ವಿ ಹ್ಯಾವ್ ಗಾಟ್ ನಿಮ್ಮ ಆರ್ಗ್ಯಾನಿಕ್ ಕನ್ವರ್ಟರ್ ಅಂತಿದೆ, ಬಯೋ ಆರ್ಗ್ಯಾನಿಕ್ ಕನ್ವರ್ಟರ್. ಅಂದರೆ ಈ ಫುಡ್ ವೇಸ್ಟ್ ಇರ್ತದಲ್ಲ, ಒಂದೊಂದು ಸ್ಟೂಡೆಂಟ್, ಸಾಧಾರಣ 3,000 ಮಕ್ಕಳಿದ್ದಾರೆ ಇಲ್ಲಿ, ಒಂದೊಂದು ಸ್ಟೂಡೆಂಟ್ 5-5 grams ಅಂತ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್, ರಾತ್ರಿ ಡಿನ್ನರ್ ಅಂತ ಹೇಳುವಾಗ
ಒಬ್ಬೊಬ್ರದ್ದು ಸ್ಟೂಡೆಂಟ್ಸ್ ಸ್ವಲ್ಪ ಸ್ವಲ್ಪ ಫುಡ್ ವೇಸ್ಟ್ ಅಂತಿದ್ದಾರೆ, ಫುಡ್ ವೇಸ್ಟ್ ಸ್ವಲ್ಪ ಆದರೆ ಇದನ್ನೆಲ್ಲ ಒಟ್ಟು ಮಾಡಿದರೆ ಇಷ್ಟು ಜನರದ್ದು ಒಟ್ಟು ಮಾಡಿದರೆ ಇಟ್ ಇಸ್ ಬಿಗ್ ಕ್ವಾಂಟಿಟಿ, ಅದನ್ನು ವೇಸ್ಟ್ ಮಾಡಬಾರ್ದು. ಸೊ ನಾವೇನು ಮಾಡ್ತೇವೆ, 50% ಆಫ್ ದೆಮ್ ವಿಲ್ ಗಿವ್ ಇಟ್ ಟು ಔಟ್ಸೈಡ್ ಪಿಗ್ಗರಿ, ಏನು ಚಾರ್ಜ್ ಮಾಡೋದಿಲ್ಲ, ಪಿಗ್ಗರಿ ಹೆಸರೆಲ್ಲ ಇರ್ತಾರೆ, ಅವ್ರಿಗೆ ಬಂದು ಕೊಂಡೋಗ್ತಾರೆ. ರಿಮೇನಿಂಗ್ 50% ವಿ ಕನ್ವರ್ಟ್ ಇಟ್ ಇನ್ ಟು ಮ್ಯಾನ್ಯೂರ್. ಅಲ್ಲಿ ಬಯೋ ಆರ್ಗ್ಯಾನಿಕ್ ಕನ್ವರ್ಟರ್ ಇದೆ ಇಲ್ಲಿ ಕ್ಯಾಂಪಸ್ ಒಳಗಡೆ. ಆ ಮ್ಯಾನ್ಯೂರ್ ಏನು ನಾವು ಮಾಡ್ತೇವೆ, ಅದನ್ನು ಪ್ಲ್ಯಾಂಟ್ಸಿಗೆ ಹಾಕ್ಲಿಕ್ಕೆ ಮಾಡ್ತೇವೆ. ಹೌದು, ಮತ್ತು ನಮ್ಮಲ್ಲಿ 3 STP ಪ್ಲ್ಯಾಂಟ್ ಇದೆ, ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಪ್ರೊಬ್ಯಾಬ್ಲಿ ಯಾವ ಇನ್ಸ್ಟಿಟ್ಯೂಷನ್ ಅವರು ಇರಲಿಕ್ಕಿಲ್ಲ, 3 STP ಪ್ಲ್ಯಾಂಟ್ ಇದೆ. ಒಂದೊಂದು STP ಪ್ಲ್ಯಾಂಟ್ ಅಂದರೆ ಒಂದು ವೈಟ್ ಎಲಿಫೆಂಟ್ ಇದ್ದಾಗ ಅದನ್ನು ಸಾಕೋದು ಭಾಳ ಕಷ್ಟ. ಬಟ್ ವಿ ಹ್ಯಾವ್ ಟು ಡೂ ದ್ಯಾಟ್. ಯಾಕಂತ ಹೇಳಿದ್ರೆ ಈ ಇಡೀ ಕ್ಯಾಂಪಸಿಂದ ಎಷ್ಟು ಮಕ್ಕಳಿದ್ದಾರಲ್ಲ, ಒಂದೇ ಒಂದು ಹನಿ ನೀರು ಕ್ಯಾಂಪಸಿಂದ ಹೊರಗೆ ಹೋಗೋದಿಲ್ಲ. ಓಕೆ, ನೀವು ಕೇಳ್ಬೋದು ಹೇಗಿದು ಅಂತ. ಬಿಕಾಸ್ ದಿಸ್ STP ಪ್ಲ್ಯಾಂಟ್, ವಾಟ್ ಎವರ್ ವಾಟರ್ ಯೂಸ್ಡ್ ಬೈ ದ ಸ್ಟೂಡೆಂಟ್ಸ್, ಇಟ್ ವಿಲ್ ಬಿ ರೀಸೈಕಲ್ಡ್ ಆ್ಯಂಡ್ ಪಾರ್ಟ್ಲಿ ಇಟ್ ಈಸ್ ಯುಟಿಲೈಸ್ಡ್ ಫಾರ್ ಫ್ಲಷಿಂಗ್ ಆ್ಯಂಡ್ ರಿಮೇನಿಂಗ್ ಪಾರ್ಟ್ ಇಟ್ ಈಸ್ ಯೂಸ್ಡ್ ಫಾರ್ ವಾಟರಿಂಗ್ ದ ಪ್ಲ್ಯಾಂಟ್ಸ್. ಓಕೆ ಓಕೆ. ಸೊ ಅದಕ್ಕೆ ಸಪ್ರೇಟ್ ಡ್ರೈನೇಜ್, ಇದು ಯಾವುದು ಪೈಪ್ಲೈನ್ ಸಿಸ್ಟಮ್ ಇದೆ ಈ ಫ್ಲಷಿಂಗಿಗೆ, ವೇರ್ ವಿ ಆರ್ ನಾಟ್ ಟಚಿಂಗ್ ದ್ಯಾಟ್ ವಾಟರ್ ಎಟ್ ಆಲ್. ನೋಡಲಿಕ್ಕೆ ನಿಮಗೆ ಕ್ಲೀನ್ ಇದೆ, ಬಟ್ ಅದನ್ನು ಬೇರೆ ಕೈ ತೊಳಿಲಿಕ್ಕೆಲ್ಲ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಓನ್ಲಿ ಫಾರ್ ಫ್ಲಷಿಂಗ್ ವಿ ಆರ್ ಯೂಸಿಂಗ್ ಆ್ಯಂಡ್ ವಾಟರಿಂಗ್ ದ ಪ್ಲ್ಯಾಂಟ್ಸ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಹ್ಯಾವ್ ಗಾಟ್ ಮಕ್ಕಳಿಗೆ ಸ್ನಾನ ಮಾಡಲಿಕ್ಕೆ ಬಿಸಿ ನೀರೆಲ್ಲ ಬೇಕಾಗ, ದ್ಯಾಟ್ ಈಸ್ ಆಲ್ಸೋ ಜನರೇಟೆಡ್ ಥ್ರೂ ಸೋಲಾರ್ ಜನರೇಷನ್, ಸೋಲಾರ್ ಎನರ್ಜಿ ಜನರೇಷನ್ ಆ್ಯಂಡ್ ಹೀಟ್ ಪಂಪ್. ಆ್ಯಂಡ್ ಈ ನಿಮ್ಮ ಫುಡ್ ಸಿಸ್ಟಮ್ ಇದೆ ಅಲ್ಲ, ಸಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ನೀವು ಏನು ಬೇಕಾದರೆ ಪಂಚಭಕ್ಷ ಪರಮಾನ್ನ ಕೊಡಿ, ಬಟ್ ಈಟಿಂಗ್ ಇನ್ ದ ಸೇಮ್ ಪ್ಲೇಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ಮೇ ಬಿ ಬೋರಿಂಗ್ ಫಾರ್ ದೆಮ್. ಆದ್ದರಿಂದ ಮಕ್ಕಳದ ಪರ್ಫಾರ್ಮೆನ್ಸ್ ಎಲ್ಲಿಯಾದರೂ ಕಡಿಮೆ ಆದರೆ ಅವರು ಫಸ್ಟ್ ಬ್ಲೇಮ್ ಹಾಕೋದು ಫುಡ್ ಮೇಲೆ, ಅದು ಒಳ್ಳೆಯದಿದ್ದರೂ ಸಹ ಫುಡ್ ಮೇಲೆ. ಸೊ ಅದಕ್ಕೋಸ್ಕರ ವಾಟ್ ವಿ ಹ್ಯಾವ್ ಡನ್ ಇಸ್ ವಿ ಹ್ಯಾವ್ ಸ್ಟ್ಯಾಂಡರ್ಡೈಸ್ ದ ಫುಡ್ ಸಿಸ್ಟಮ್. ಇಟ್ ಈಸ್ ಕಂಪ್ಲೀಟ್ಲಿ ISO ಸರ್ಟಿಫೈಡ್ ಫ್ರಾಮ್ ದ ಇನ್ಸೆಪ್ಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಯಾಂಪಸ್. ದಿಸ್ ಇಸ್ ದ 10th ಇಯರ್ ರನ್ನಿಂಗ್ ದಿಸ್ ಕ್ಯಾಂಪಸ್. 10 years ಬ್ಯಾಕ್ 2014 ಮೇ 11th ಇದು ಇನಾಗರೇಟ್ ಆದದ್ದು ಈ ಕ್ಯಾಂಪಸ್. ಆ್ಯಂಡ್ ಈಗ 2024 ಇಸ್ ದ 10th ಇಯರ್. ಅದೇ ನೀವು ಸ್ಟಾರ್ಟಿಂಗಲ್ಲಿ ಸ್ಕ್ರ್ಯಾಚಿಂದ ಅಂತ ಹೇಳಿದೆ, ಓ ಕ್ಯಾನ್ ಯು ಅಂದರೆ ಬ್ರೀಫ್ ಆಗಿ ನಿಮ್ಮ ಆ ಇನೀಷಿಯಲ್ ಡೇಸ್ ಬ್ರೀಫ್ ಆಗಿ ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನೋ, ವಿ ಸ್ಟಾರ್ಟೆಡ್ ಇನ್ 1986 December 29th, ಇಮಿಡಿಯೇಟ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ಮೈ ಇಂಜಿನಿಯರಿಂಗ್. ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಎಕ್ಸಾಮ್ ಆದಕೊಳ್ಳ ಅವಾಗ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಅಂತ ಇರಲಿಲ್ಲ. ಸೊ ಇನ್ ಮೈಸೂರು ಯೂನಿವರ್ಸಿಟಿ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್ ಐ ಕಂಪ್ಲೀಟೆಡ್ ಬಿ ಎ ಮೆಕ್ಯಾನಿಕಲ್ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್. ಆ್ಯಂಡ್ ಇಮಿಡಿಯೇಟ್ಲಿ ಆಫ್ಟರ್ ದ್ಯಾಟ್ ಐ ಸ್ಟಾರ್ಟೆಡ್ ವಿತ್ ಕಾಲೇಜ್ ಅಲಾಂಗ್ ವಿತ್ ಮೈ ಬ್ರದರ್ ಮಿಸ್ಟರ್ SS ನಾಯಕ್, ಹೂ ಇಸ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಇನ್ 1986 December 29th ಫಸ್ಟ್ ಕ್ಲಾಸ್ ವಾಸ್ ಟೇಕನ್ ಬೈ ಮೀ. ಆ್ಯಂಡ್ ಓನ್ಲಿ 7 ಸ್ಟೂಡೆಂಟ್ಸ್ ವ್ಯಾರ್ ದೇರ್ ಇನ್ ದ ಫಸ್ಟ್ ಕ್ಲಾಸ್. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಐ ವಾಸ್ ನಾಟ್ ನೋಯಿಂಗ್ ದ್ಯಾಟ್ ಐ ಕುಡ್ ಟೀಚ್ ವೆಲ್. ಓಕೆ. ಆ್ಯಂಡ್ ಐ ನೆವರ್ ನ್ಯೂ ದ್ಯಾಟ್ ಐ ಹ್ಯಾಡ್ ಎ ಟೀಚರ್ ವಿದ್ ಇನ್ ಮೀ. ವಿತ್ ರೆಸ್ಪೆಕ್ಟ್ ಟು ಟೈಮ್ ದ ಸ್ಟೂಡೆಂಟ್ ಸೆಡ್, ವಿ ಸ್ಟಾರ್ಟೆಡ್ ಇನ್ ಎ ವೆರಿ ಸ್ಮಾಲ್ ಸ್ಕೇಲ್ ಇನ್ ದ ಹಾರ್ಟ್ ಆಫ್ ದಿ ಸಿಟಿ, ಬ್ಯಾಂಗ್ಳೂರ್ ಥಿಯೋಸಫಿಕಲ್ ಸೊಸೈಟಿ, ಫಾರ್ ಎ ರೆಂಟ್ ಆಫ್ ₹300 ಪರ್ ಮಂತ್. ಇಟ್ಸ್ ಎನ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಲೇಟ್ ಈವ್ನಿಂಗ್, ಆ್ಯಂಡ್ ಡೇ ಟೈಮ್ ಐ ವಾಸ್ ಬಿಸಿ ಇನ್ NIT. ಐ ವಾಸ್ ಎ ಲೆಕ್ಚರರ್ ದೇರ್ ಮಾರ್ನಿಂಗ್ ಟಿಲ್ ಈವ್ನಿಂಗ್, 9 to 5 ಐ ವಾಸ್ ಬಿಸಿ ದೇರ್. ಆ್ಯಂಡ್ ಬಿಫೋರ್ 9 ದಿಸ್ ಕೋಚಿಂಗ್ ಕ್ಲಾಸ್ ಫಾರ್ CA ಇಂಟರ್ಮೀಡಿಯೇಟ್ ಆ್ಯಂಡ್ CA ಫೈನಲ್ ಸ್ಟೂಡೆಂಟ್ಸ್. ಆ್ಯಂಡ್ ಈವ್ನಿಂಗ್ ಅಗೈನ್ ಆಫ್ಟರ್ 5 o'clock ಅಪ್ ಟು 8 o'clock ದಿಸ್ ಕೋಚಿಂಗ್ ಕ್ಲಾಸ್. ಆ್ಯಂಡ್ ವೆಂಟ್ ಆನ್. ಆ್ಯಂಡ್ ದ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಗ್ರೋನ್. ಇನ್ ಒನ್ ವರ್ಡ್, ದಿಸ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಗ್ರೋನ್ ಬಿಕಾಸ್ ಆಫ್ ಸ್ಟೂಡೆಂಟ್ಸ್ ಫೀಸ್, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್. ದಿಸ್ ಇನ್ಸ್ಟಿಟ್ಯೂಷನ್ ಇಸ್ ಬಿಲ್ಟ್ ಓನ್ಲಿ ಬಿಕಾಸ್ ಆಫ್ ಟೀಚಿಂಗ್, ನೋ ಔಟ್ಸೈಡ್ ಸಪೋರ್ಟ್, ನೋ ಔಟ್ಸೈಡ್ ಪಾರ್ಟಿಸಿಪೇಷನ್, ಆ್ಯಂಡ್ ಓನ್ಲಿ ದ ವಿ ಆರ್ ರನ್ನಿಂಗ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ ವಿ ಆರ್ ಹ್ಯಾಪಿ ವಿತ್ ವಾಟ್ ವಿ ಆರ್ ಡೂಯಿಂಗ್. ಯಾ, ಈ ನಡುವೆ ನಾವು ಒಂದು ಕ್ರೆಡಿಟನ್ನು ನಮ್ಮ ಲೆಕ್ಚರರ್ಸ್ಗೆ ಟೀಚರ್ಸ್ಗೆ ಕೂಡ ಕೊಡಬೇಕಾಗುತ್ತೆ. ಒಂದು ಕ್ರೆಡಿಟ್ ಅಲ್ಲ, ನಿಮ್ಮ ನೋಡಿ ಕ್ವಾಲಿಟಿ, ಇಟ್ ಇಸ್ ಆಲ್ವೇಸ್ ಎ ಟೀಮ್ ವರ್ಕ್. ಅಪಾರ್ಟ್ ಫ್ರಮ್ ಅವರ್ ಫ್ಯಾಮಿಲಿ, ಕರೆಕ್ಟ್, ಹೂ ಆರ್ ಫುಲ್ಲಿ ಇನ್ವಾಲ್ವ್ ಇನ್ ಟು ದಿಸ್. ಅಪಾರ್ಟ್ ಫ್ರಮ್ ದ್ಯಾಟ್, ಲೆಟ್ ಇಟ್ ಬಿ ಮೈ ವೈಫ್, ಮೈ ಸನ್ ಆರ್ ಮೈ ಡಾಟರ್ ಇನ್ ಲಾ, ಅಪಾರ್ಟ್ ಫ್ರಮ್ ದೆಮ್, ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಯಾವಾಗಲೂ ಹೇಗಂತೇಳಿದರೆ, ವೆನ್ ವಿ ವಾಕ್ ಫಾರ್ ವಿ ಹ್ಯಾವ್ ಟು ಗೋ ಟುಗೆದರ್. ಇಟ್ಸ್ ಅ ಕಂಬೈಂಡ್ ಎಫರ್ಟ್ ಆಫ್ ಆಲ್ ದ ಟೀಚರ್ಸ್. ಅವರ ಡೆಡಿಕೇಟೆಡ್ ಎಫರ್ಟ್ಸ್ ಇಲ್ಲ ಅಂತಾದರೆ ನಾವು ಮಾತ್ರ ಇದನ್ನು ಮಾಡ್ತೇವೆ ಅಂತ ಹೇಳೋದು ಸುಳ್ಳು.
ಈಗ ನಿಮ್ಮದೇ ಮೀಡಿಯಾ, ಕರೆಕ್ಟ್, ಯು ಆರ್ ದ ಹೆಡ್ ಆಫ್ ಡೈಜಿ ವರ್ಲ್ಡ್, ನೀವು ಮಾತ್ರ ಇದನ್ನು ಮಾಡ್ತಿರೋ ಆಗೋದಿಲ್ಲ, ಪ್ರತಿಯೊಬ್ಬರು ಇಂಪಾರ್ಟೆಂಟ್, ಅವರವರ ಫುಲ್ ಪಾರ್ಟಿಸಿಪೇಷನ್ ಇಲ್ದಿದ್ದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಫೈನಲಿ ನಮಗೆ ಎಲ್ಲಿ ತೃಪ್ತಿ ಇರಬೇಕಂತ ಹೇಳಿದರೆ, ವಾಟ್ ಎವರ್ ಪ್ರೊಫೆಷನ್ ವಿ ಆರ್ ಪ್ರೊಫೆಸಿಂಗ್, ವಾಟ್ ಎವರ್ ಪ್ರೊಫೆಷನ್ ವಿ ಆರ್ ಗೋಯಿಂಗ್ ಥ್ರೂ, ವಾಟ್ ವಿ ಆರ್ ಡೂಯಿಂಗ್, ಅದರಿಂದಾಗಿ ಸ್ಟೂಡೆಂಟ್ಸ್ ಎಂದ ಮಾಡಿ ಕಲಿತು ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಟು ಡೂ ದೇರ್ ಲೆವೆಲ್ ಬೆಸ್ಟ್. ಪ್ರತಿಯೊಬ್ಬರು ಫಸ್ಟ್ ರ್ಯಾಂಕ್ ಬರಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ 10 ರ್ಯಾಂಕ್ಸ್ ಬಂದರೆ ಎಲ್ಲ 10 ರ್ಯಾಂಕ್ಸ್ ನಮ್ದಿರೋದಿಲ್ಲ, ಅದರಲ್ಲೊಂದು 4-5 ರ್ಯಾಂಕ್ ಇರ್ಬೋದು. ವಿ ಆರ್ ಹ್ಯಾಪಿ, ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಸಿ ದಟ್ ಎವ್ರಿ ಸ್ಟೂಡೆಂಟ್ ವಿಲ್ ಡೂ ಹಿಸ್ ಆರ್ ಹರ್ ಲೆವೆಲ್ ಬೆಸ್ಟ್. ಈಗ ಉದ್ದೇಶ ಹಾಗೆ ಅಲ್ವಾ, ಎಜುಕೇಷನ್ ಇದು ಪರ್ಪಸ್ಸೇ ಅದು, ಪುಲ್ ಔಟ್ ದ ಬೆಸ್ಟ್ ವಾಟ್ ಎವರ್ ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ವಿದಿನ್ ದ ಚೈಲ್ಡ್, ಅವರ ಮೈಂಡಲ್ಲಿ ಏನಿದೆ ಅದನ್ನ ಬೆಸ್ಟ್ ಆಫ್ ದ್ಯಾಟ್ ವಿ ಆರ್ ಗೊಟ್ಟು. ಮತ್ತು ಎಜುಕೇಷನ್ ಅಂತೇಳಿದರೆ ಪ್ರೀ ಯೂನಿವರ್ಸಿಟಿ ಲೆವೆಲ್ ಎಜುಕೇಷನ್ ಎಸ್ಪೆಷಲಿ, ಬರೇ ನ್ಯೂಟನ್ಸ್ ಲಾ, ಫೋಟೋಸಿಂಥೆಸಿಸ್, ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಮಾತ್ರ ಅಲ್ಲ, ಬಟ್ ದೆರ್ ಆರ್ ಲಾಟ್ಸ್ ಆಫ್ ಅದರ್ ಥಿಂಗ್ಸ್ ಆನ್ ದ ರಿಯಲ್ ಟೈಮ್ ಬೇಸಿಸ್. ವಾಟ್ ಇಸ್ ರೈಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್ ಅಂತ ಅವರಿಗೆ ಕರೆಕ್ಟ್ ಹೇಳಿ ತಿದ್ದಿ ಆ್ಯಂಡ್ ರಿಪೀಟೇಟಿವ್ನೆಸ್ಸಲ್ಲಿ ಹೇಳಿಕೊಡೋದು, ಮತ್ತು ಅದನ್ನು ಅವ್ರು ಎಕ್ಸೆಪ್ಟ್ ಮಾಡೋದು, ಅವ್ರು ಇಗ್ನೋರ್ ಮಾಡಿದವಾಗ ಅವ್ರಿಗೆ ಚಂದ ಮಾಡಿ ಹೇಳೋದು, ಸಮಾಧಾನ ಭೇದ, ದಿಸ್ ಇಸ್ ಅ ರಿಯಲ್ ಎಜುಕೇಷನ್. ಇದರಿಂದಲೇ ಮಕ್ಕಳು ಪರಿವರ್ತನೆ ಆಗೋದು, ಈ ಪ್ರೊಸೆಸ್ಸಿಂದಲೇ ಮಕ್ಕಳು ನಮ್ಮ ದೇಶಕ್ಕೆ ಒಂದು ಆಸ್ತಿ ಆಗೋದು. ಹೌದು, ಇನ್ನೊಂದು ನಾನು ಕೇಳಿದ್ದೇನೆ, ಇಲ್ಲಿಯ ಏನು ಇನ್ಹೌಸು ಲೆಕ್ಚರರ್ಸ್ ಹೇಗೂ ಇದ್ದಾರೆ, ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಸಮ್ ಎಕ್ಸ್ಪರ್ಟ್ಸ್ ದೇ ಕಮ್ ಫ್ರಮ್ ಔಟ್ ಸ್ಟೇಷನ್ ಆನ್ ಟೇಕಿಂಗ್ ಸ್ಪೆಷಲ್ ಕ್ಲಾಸಸ್, ಇದು ಎಲ್ಲ ಇನ್ಸ್ಟಿಟ್ಯೂಷನ್ನಲ್ಲಿ ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ. ಅಲ್ಲ ಇರ್ಬೋದು, ಬಟ್ ನಮ್ಮಲ್ಲಿ ನೀವು ಹೇಳಿದಾಗೆ ಹೆಚ್ಚಿನವ್ರು ಹೊರಗಡೆಯಿಂದಲ್ಲ, ಹೆಚ್ಚಿನವ್ರು ಇಲ್ಲಿ. ಹೌದು, ಬಟ್ ದೇರ್ ಆರ್ ಪೀಪಲ್ ಹೂ ಕಮ್ ಫ್ರಮ್ ಔಟ್ ಸೈಡ್ ಆ್ಯಂಡ್ ಎಸ್, ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ಆ್ಯಂಡ್ ಇದನ್ನೆಲ್ಲ ಕರೆಕ್ಟ್ ಮಾಡ್ಯುಲೇಟ್ ಮಾಡಿ ಕರೆಕ್ಟ್ ಒಂದು ಮ್ಯಾನೇಜ್ ಮಾಡೋದಿದೆಯಲ್ಲ, ದಟ್ಸ್ ಎ ನ್ಯೂ ಚಾಲೆಂಜ್ ಫಾರ್ ಅಸ್ ಆ್ಯಂಡ್ ವಿ ಹ್ಯಾವ್ ಬಿನ್ ಡೂಯಿಂಗ್ ಇಟ್ ವೆರಿ ಇಫೆಕ್ಟಿವ್ಲಿ ಆ್ಯಂಡ್ ವಿ ಹ್ಯಾವ್ ಟು ಡೂ ಇಟ್, ದಿಸ್ ಅ ನೀಡ್ ಆಫ್ ದಿ ಹಾರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಆದರೆ ನಮ್ಮದು ಫೈನಲ್ ಕ್ವೆಶ್ಚನ್ ಇಷ್ಟೇ, ಅಂದರೆ ನಿಮ್ಮದು ವಿಷನ್ 86 ಅಲ್ವಾ, 86 ಇಂದ 86 ಡಿಸೆಂಬರ್ ಅಲ್ಲಿಂದ ಇಲ್ಲಿವರೆಗೆ ನೋಡಿದರೆ ಹೀಗೆ 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 ಹೋಗ್ತಾ ಇದೆ. ಸೊ ನಾನು ಮಾತ್ರ ಅಲ್ಲ, ಬಹುಶಃ ನಮ್ಮ ವ್ಯೂವರ್ಸ್ ಹಾಗೇ ನಿಮ್ಮ ಅಭಿಮಾನಿಗಳ ಮನಸ್ಸಿನೊಳಗೆ ಒಂದು ಪ್ರಶ್ನೆ ಇರ್ಬೋದು, ವಾಟ್ ನೆಕ್ಸ್ಟ್? ಹಾಂ, ವಾಟ್ ನೆಕ್ಸ್ಟ್ ಅಂದರೆ ಈಗ ಆ್ಯಸ್ ಆಫ್ ನೌ ಯು ಹ್ಯಾವ್ ಟು ಆ್ಯಡ್ ವ್ಯಾಲ್ಯೂ ಟು ದ ಎಕ್ಸಿಸ್ಟಿಂಗ್ ಸಿಸ್ಟಮ್. ನಮ್ಮ ಮನಸ್ಸಲ್ಲಿ ಮೇಯ್ನ್ ಇರೋದು ಇನ್ನೂ ಎಷ್ಟು ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಬೋದು, ಇದರಲ್ಲಿ ಎಷ್ಟು ಫೆಸಿಲಿಟಿಯನ್ನು ಆ್ಯಡ್ ಮಾಡ್ಬೋದು. ಮತ್ತು ಎಷ್ಟು ಫೆಸಿಲಿಟಿ ಅಂತೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಎವ್ರಿ ಇಯರ್ ಇಟ್ಸ್ ಎ ಚಾಲೆಂಜ್ ಫಾರ್ ಅಸ್. ಈಗ ಬರುವ ಮಕ್ಕಳಿದ್ದಾರಲ್ಲ, ಮೊದಲು ಒಂದು 10 ವರ್ಷದ ಮಕ್ಕಳು ಪಿ ಯು ಸಿ ಮಕ್ಕಳು ಹೇಗೆ ಕಲಿಯುವ ಒಂದು ಆತುರ ಇತ್ತು, ಆ ಆತುರ ಈಗಿನ ಮಕ್ಕಳಿಗೆ ಇರೋದಿಲ್ಲ. ಸೊ ಅವರಿಗೆ ಆತುರ ಬರುವ ಹಾಗೆ ಮಾಡುವ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದೇ ಒಂದು ಚಾಲೆಂಜ್. ಸೊ ಇಷ್ಟೆಲ್ಲ ಚಾಲೆಂಜಸ್ಗಳಿರುವಾಗ ನಮಗೆ ಸತ್ಯ ಹೇಳ್ತೇನೆ, ಇನ್ನೂ ಜಾಸ್ತಿ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಸ್ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಳ್ಳೆಯ ಪ್ರೀ ಯೂನಿವರ್ಸಿಟಿ ಲೆವೆಲ್ ಎಜುಕೇಷನ್ ಬೇಕಾಗಿರೋದು. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್, ವಿ ಹ್ಯಾವ್ ಬಿನ್ ಡೂಯಿಂಗ್ ಸಿನ್ಸ್ ಮೆನಿ ಇಯರ್ಸ್, ಸಿನ್ಸ್ ಲಾಸ್ಟ್ 36 ಇಯರ್ಸ್, ಆ್ಯಂಡ್ ವಿಲ್ ಕಂಟಿನ್ಯೂ ಟು ಡೂ ದ್ಯಾಟ್. ಆ್ಯಂಡ್ ಪೈಪ್ಲೈನಲ್ಲಿ ಏನು ಇದೆ ಅನ್ನೋದು ದೇವರಿಚ್ಛೆ, ಮುಂದೆ ಹೇಗಾಗ್ತೋ ಅದರ ಪ್ರಕಾರ ಹೋಗ್ತೇವೆ. ಆತ್ಮೀಯ ವೀಕ್ಷಕರೇ, ಪ್ರತಿಯೊಂದು ಸಂದರ್ಶನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಮೆಸೇಜ್ ಇರ್ತದೆ, ನಮಗೆಲ್ಲರಿಗೂ ಒಂದು ಕಲಿಯುವಂಥ ವಿಷಯ ಇರ್ತದೆ. ಆದರೆ ಇವತ್ತು ನಾವು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರಿಂದ ಕಲಿತಂಥ ವಿಷಯ ಒಂದು ಮೆಸೇಜ್ ಇದೆ, ಅದು ಬಹುಶಃ ನಮ್ಮ ಪ್ರತಿಯೊಬ್ಬರಿಗೂ ಏನು ತುಂಬ ಆಲೋಚನೆ ಮಾಡಬೇಕಾದಂಥ ಒಂದು ವಿಷಯ. ಯಾಕಂದರೆ ಪ್ರತಿ ವರ್ಷ ಎಷ್ಟು ಸ್ಟೂಡೆಂಟ್ಸನ್ನು ಇನ್ಕ್ರೀಸ್ ಮಾಡೋದು ಅದು ಅವರ ಉದ್ದೇಶ ಅಲ್ಲ, ಆದರೆ ಇದ್ದ ಸ್ಟೂಡೆಂಟಿಗೆ ಎಷ್ಟು ವ್ಯಾಲ್ಯೂ ಆಡೆಡ್ ಸರ್ವಿಸನ್ನು ಕೊಡೋದು ಮತ್ತು ಅವರನ್ನು ಇನ್ನೂ ಕೂಡ ಹೇಗೆ ಬ್ರಿಲಿಯಂಟ್ ಮಾಡೋದು ಮತ್ತು ಬೆಸ್ಟ್ ಫೆಸಿಲಿಟಿ ನೀಡೋದು ಅದು ಏನು ಅವರ ಮಾತಿನಲ್ಲಿ ನಮಗೆ ಕಂಡು ಬಂದಿದೆ. ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಿನ್ಸಿಯರ್ ಆ್ಯಂಡ್ ಏನು ಹಾನೆಸ್ಟ್ ಒಪಿನಿಯನ್. ಯು ಸ್ಪೋಕ್ ಫ್ರಮ್ ಯುವರ್ ಹಾರ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್, ಸ್ಪೆಷಲಿ ಐ ಮೀನ್ ಹೈಲೈಟಿಂಗ್ ದಿ ಇದರ ನಮ್ಮ ಕ್ಯಾಂಪಸ್ನ ಒಳಗಡೆ ಏನೊಂದು ವ್ಯವಸ್ಥೆ ಇದೆ ಇದರ ಬಗ್ಗೆ ಹೈಲೈಟ್ ಮಾಡಿದ್ರಿ. ಐ ಆಮ್ ಶ್ಯೂರ್ ನಮ್ಮ ಆಡಿಯನ್ಸಿಗೆ ಕೂಡ, ವೀಕ್ಷಕರಿಗೆ ಕೂಡ ಯಾವಾಗಲೂ ಒಂದು ಕಾತರ ಇರುತ್ತೆ. ಅಂದರೆ ಈ ಹೈವೇಯಲ್ಲಿ ಮ್ಯಾಂಗ್ಳೂರು ಹೈವೇಯಲ್ಲಿ ಹೋಗುವಾಗ ಏನು ದೊಡ್ಡ ಒಂದು ಎಕ್ಸ್ಪರ್ಟ್ ಪಿ ಯು ಕಾಲೇಜ್ನ ಒಂದು ಸೈನೇಜ್ ಸಿಗುತ್ತೆ ಅಲ್ಲಿ. ಹಾಂ, ಇನ್ಫ್ಯಾಕ್ಟ್ ಅದರ ಎರಡು ವಿಷಯ ಹೇಳಲಿಕ್ಕೆ ಇದೆ ನನಗೆ. ಒಂದು, ನಾನು ಅವಾಗ ISO ಸರ್ಟಿಫಿಕೇಶನ್ ಅಂತ ಹೇಳಿದೆ, ದಿಸ್ ವಾಸ್ ಫ್ರಮ್ ದ ಡೇ ಒನ್. ಆ್ಯಂಡ್ ಇತ್ತೀಚೆಗೆ ಲಾಸ್ಟ್ ಇಯರ್ ವಿ ಹ್ಯಾವ್ ಗಾಟ್ ದ ಸ್ಟೇಟಸ್ ಆಫ್ ಈಟ್ ರೈಟ್ ಕ್ಯಾಂಪಸ್. ಈಟ್ ರೈಟ್ ಕ್ಯಾಂಪಸ್ ಅಂತೇಳಿದರೆ ಇಟ್ ಇಸ್ ಮಚ್ ಅಬೌವ್ ದ ISO ಸರ್ಟಿಫಿಕೇಶನ್. ಇಡೀ ಕ್ಯಾಂಪಸ್ಸಲ್ಲಿ
ಎಷ್ಟು ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು ಮಕ್ಕಳಿಗೆ, ಯಾವ ರೀತಿಯಲ್ಲಿ ಇರಬೇಕು. ಒಂದು ಗವರ್ಮೆಂಟ್ ಕಂಟ್ರೋಲ್ಡ್ ಒಂದು ಬಾಡಿ ಅದನ್ನು ಇನ್ಸ್ಪೆಕ್ಟ್ ಮಾಡ್ತದೆ. ಆ್ಯಂಡ್ ಐ ಥಿಂಕ್ ದಿಸ್ ಎಕ್ಸ್ಪರ್ಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಒಳಚಲ್ ಕ್ಯಾಂಪಸ್ ಇಸ್ ದ ಓನ್ಲಿ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಕ್ಯಾಂಪಸ್ ಇನ್ ದ ಎಂಟೈರ್ ಕರ್ನಾಟಕ ಸ್ಟೇಟ್ ವಿಚ್ ಹ್ಯಾಸ್ ಗಾಟ್ ದ ಈಟ್ ರೈಟ್ ಕ್ಯಾಂಪಸ್ ಸ್ಟೇಟಸ್. ಆ್ಯಂಡ್ ಅದರದ್ದು ನಾರ್ಮ್ಸ್ ಎಲ್ಲ ತುಂಬ ಟಫ್ ಇರ್ತದೆ. ಹೀಗೆ ಇರಬೇಕು ಫೆಸಿಲಿಟಿ, ಹೀಗೆ ಇರಬೇಕು, ಹೀಗೆ ಇರಬೇಕು. ಆ್ಯಂಡ್ ಎವ್ರಿ ಫ್ರೀಕ್ವೆಂಟ್ಲಿ ದೇ ಕಮ್ ಫಾರ್ ಇನ್ಸ್ಪೆಕ್ಷನ್. ಅದರಲ್ಲೆಲ್ಲ ಸಕ್ಸೀಡ್ ಆದರೆ ಮಾತ್ರ ಆ ಸ್ಟೇಟಸನ್ನು ಕೊಡ್ತಾರೆ. ಆ್ಯಂಡ್ ವಿ ಆರ್ ಹ್ಯಾಪಿ ದ್ಯಾಟ್ ಲಾಸ್ಟ್ ಇಯರ್ ವಿ ಹ್ಯಾವ್ ರಿಸೀವ್ಡ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟೇಟಸ್, ಈಟ್ ರೈಟ್ ಕ್ಯಾಂಪಸ್ ಅಂತ. ನೀವು ಈಗ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಅದು ಗೊತ್ತಾಗ್ತದೆ ಈಟ್ ರೈಟ್ ಕ್ಯಾಂಪಸ್ ಇದು ಇಂಪಾರ್ಟೆನ್ಸ್ ಏನು ಅಂತ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಮತ್ತು ನಿಮಗೆ ಆ ಹೊರಗಡೆಯಿಂದ ಕಾಣಿಸುವಂಥ ಎಕ್ಸ್ಪರ್ಟ್ ಬೋರ್ಡ್ ಇದೆ ಅಲ್ಲ ಈ ಹಾಲಿವುಡ್ ಸ್ಟೈಲಲ್ಲಿ, ಅಫ್ಕೋರ್ಸ್ ದ್ಯಾಟ್ ವಾಸ್ ಅ ಇನ್ಸ್ಪಿರೇಷನ್. ಯಾಕಂದರೆ ನಮಗಲ್ಲಿ ಇನ್ಕ್ಲಿನೇಷನ್ ಇತ್ತು, ಸ್ಲೋಪ್ ಇತ್ತು, ಆ ಸ್ಲೋಪಲ್ಲಿ ಒಂದು ಏನಾದರೂ ಮಾಡಬೇಕು ಅಂತ ನಾವು ಬೋರ್ಡನ್ನು ಹಾಕಿದ್ವಿ. ಬೋರ್ಡನ್ನು ಹಾಕುವುದು ಒಂದು ಆಲ್ಫಾಬೆಟ್ ಹಾಕುವಾಗ ದೂರದಿಂದ ಅದು ರೋಡ್ ತುಂಬ ಒಂದು ಕಿಲೋಮೀಟರ್ಗಿಂತ ದೂರ ಇದೆ ನ್ಯಾಷನಲ್ ಹೈವೇ. ಅಲ್ಲಿಂದ ಕಾಣಿಸುವಾಗ ಅದು ತುಂಬ ಸಣ್ಣದಾಗಿ ಕಾಣಿಸ್ತು. ಒಂದು 10 feet ಮಾಡುವಾಗ 15 feet ಮಾಡಿದ್ವಿ ಒಂದು ಆಲ್ಫಾಬೆಟನ್ನು, ಇಲ್ಲ ಅದು ಸಣ್ಣದಾಯಿತು. ಆಮೇಲೆ ಅದೇ ಪ್ರೊಸೆಸ್ಸಲ್ಲಿ ಹೋಗಿ ಮಾಡುವಾಗ ಈ ಸೈಜಿಗೆ ಇಟ್ ವಿಲ್ ಬಿ ಅಪ್ರಾಪ್ರಿಯೇಟ್. ಎವ್ರಿ ಆಲ್ಫಾಬೆಟ್ ಈಸ್ ಹ್ಯಾವಿಂಗ್ ಎ ಹೈಟ್ ಆಫ್ 28 feet. ಓ ಮೈ ಗಾಡ್, ಎವ್ರಿ ಆಲ್ಫಾಬೆಟ್. ಆ್ಯಂಡ್ ನಮ್ಗೆ ಗೊತ್ತಿರಲಿಲ್ಲ ಅದು. ಸಂಬಡಿ ಸ್ಯಾಡ್ ಏ ಪ್ರೊಬ್ಯಾಬ್ಲಿ ದಿಸ್ ಅ ಲಾರ್ಜೆಸ್ಟ್ 3D ಮೆಟಲ್ ಸೈನ್ ಬೋರ್ಡ್ ಇನ್ ಇಂಡಿಯಾ. ನಾವು ಚೆಕ್ ಮಾಡಿ ನೋಡುವಾಗ ಅಷ್ಟರವರೆಗಿದ್ದುದು ಅಲಮಟ್ಟಿ ಡ್ಯಾಮ್ ಇದೆಲ್ಲ ಅಲ್ಲಿ ಒಂದು ಏನು ಬೋರ್ಡ್ ಇದೆ, ದಟ್ ವಾಸ್ ಓನ್ಲಿ 23 feet. ಇದು ನೋಡುವಾಗ 28 feet. ಇಮಿಡಿಯೆಟ್ಲಿ ಸಂಬಡಿ ಸೈಡ್ ವೈ ಡೋಂಟ್ ಅಪ್ಲೈ ಫಾರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಓಕೆ. ಆ್ಯಂಡ್ ವಿ ಅಪ್ಲೈಡ್, ದೇರ್ ಟೀಮ್ ಕೇಮ್ ಫಾರ್ ಇನ್ಸ್ಪೆಕ್ಷನ್ ಆ್ಯಂಡ್ ವಿ ಗಾಟ್ ದ ಸರ್ಟಿಫಿಕೇಶನ್ ಫಾರ್ ದ ಲಾರ್ಜೆಸ್ಟ್ 3D ಮೆಟಲ್ ಸೈನ್ ಬೋರ್ಡ್ ಇನ್ ಅವರ್ ಕಂಟ್ರಿ. ಓಕೆ ಓಕೆ ಓಕೆ, ವೆರಿ ಗುಡ್. ನಾವು ಇದನ್ನು ಅಷ್ಟು ಪಬ್ಲಿಸಿಟಿ ಎಲ್ಲ ಕೊಡ್ಲಿಕ್ಕೆ ಹೋಗಲಿಲ್ಲ. ಅಲ್ಲ, ಅದೇ ನಮಗೆ ನಿಮ್ಮ ಹತ್ರ ಮಾತಾಡುವಾಗ ಈ ಒಂದು ಎರಡು ಸೂಕ್ಷ್ಮ ವಿಷಯಗಳ ನಮ್ಮ ಗಮನಕ್ಕೆ ಬಂದಿವೆ. ಸೊ ಥ್ಯಾಂಕ್ ಯು ಸರ್, ಆ್ಯಂಡ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಆ್ಯಂಡ್ ಪರ್ಮಿಷನ್ ನಮಗೆ ಇಲ್ಲಿ ಹೋಸ್ಟ್ ಮಾಡಿ. ನೋ, ಇಟ್ಸ್ ಅವರ್ ಪ್ಲೆಷರ್. ಯು ಆರ್ ಸಚ್ ಎ ವಂಡರ್ಫುಲ್ ಟೀಮ್. ಆ್ಯಂಡ್ ನೀವು ಹೇಳಿದ್ರಿ, ನಾವು ಈ ಕ್ಯಾಂಪಸ್ ಬಗ್ಗೆ ಹೇಳಿದ ನಮಗೆ ನಮ್ಮ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ. ನೀವು ಕೇಳಿದರೆ ಮಾತ್ರ ಹೇಳ್ಬೋದು ವಿನಃ, ಬಟ್ ನಮ್ಮ ಬಗ್ಗೆ ಯಾರು ಹೇಳಬೇಕಂತೇಳಿದರೆ ಇಲ್ಲಿ ಬಂದು ಕಲ್ತು ಹೋದ ಸ್ಟೂಡೆಂಟ್ಸ್ ಬೇರೆಯವರಿಗೆ ಹೇಳಬೇಕು. ಆದ್ದರಿಂದ ನೀವು ಮಂಗಳೂರಿಗೆ ಇಲ್ಲಿಂದ ಬರುವಾಗ ನಮ್ಮದು ಹೋರ್ಡಿಂಗ್ ಎಲ್ಲೂ ಇಲ್ಲ ನೋಡಿ. ಪಬ್ಲಿಸಿಟಿ ಮಸ್ಟ್ ಬಿ, ಆಕ್ಚುಯಲ್ ಪಬ್ಲಿಸಿಟಿ ಮಸ್ಟ್ ಬಿ ಥ್ರೂ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ. ಇವತ್ತು ನಮಗೆ 2-in-1 ಅನುಭವ ಆಯಿತು. 2 ಅಂದರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬಗ್ಗೆ ಪ್ರೊಫೆಸರ್ ಅವರು ಡೈರೆಕ್ಟ್ ಆಗಿ ಅಷ್ಟೊಂದು ಏನು ಸೂಕ್ಷ್ಮವಾಗಿ ನಮಗೆ ಹೇಳಿದರು. ಸೆಕೆಂಡ್, ಅವರ ಕ್ಯಾಂಪಸ್ನ ಬಗ್ಗೆ, ಕ್ಯಾಂಪಸ್ನ ಫುಟೇಜನ್ನು ಕೂಡ, ಕೆಲವು ಪರ್ಮಿಟೆಡ್ ಫುಟೇಜನ್ನು ಕೂಡ ನಾವು ನಿಮಗೆ ತೋರಿಸ್ತೇವೆ. ಇದು ಇವತ್ತಿನ ವಾಕಿ ಟಾಕಿ. ಮತ್ತೆ ಇನ್ನೊಬ್ಬ ಅತಿಥಿಯೊಂದಿಗೆ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿವಲ್ 24/7. ನಮಸ್ಕಾರ.